ಈ ಸಂವಾದಕ್ಕೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಎಸ್ ಇವತ್ತಿನ ಮೆಗಾ ಸುದ್ದಿಯಲ್ಲಿ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕಂತಂದ್ರೆ ಬೆಂಗಳೂರು ಅಂದ ತಕ್ಷಣ ಅನೇಕ ವಿಚಾರಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದೆ ಅದೇ ರೀತಿಯಾಗಿ ಒಂದಷ್ಟು ವಿಷಯಗಳಲ್ಲಿ ಕುಖ್ಯಾತಿಯನ್ನು ಕೂಡ ಗಳಿಸಿದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಹೌದು ಈಗ ಸದ್ಯಕ್ಕೆ ಎಲ್ಲಿ ಹೋದ್ರು ಯಾವ ರಸ್ತೆಗೆ ಹೋದರೂ ಅಲ್ಲಿ ಗುಂಡಿಗಳದ್ದೇ ಕಾರುಬಾರು ಅನ್ನಂಗಾಗಿದೆ ಮಳೆ ಬಂದು ಮಳೆ ಬಂದು ಹೋಗ್ತಾ ಇದೆ ಬಿಟ್ಟು ಹೋಗ್ತಾ ಇದೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಂತ ಆಗಿ ಹಣ ಬಿಡುಗಡೆ ಆಗುತ್ತೆ ಅದಕ್ಕೆ ಅಂತಾನೆ ಅನುದಾನ ಇರುತ್ತೆ ಬಟ್ ಆದರೆ ಬಿ ಬಿ ಎಂ ಪಿ ಪಾಲಿಕೆ ಆಗಿರಬಹುದು ಅದರ ಜೊತೆಗೆ ಸರ್ಕಾರ ಆಗಿರ್ಬೋದು ಏನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಬೆಂಗಳೂರಿನಿಂದ ಸಾಕಷ್ಟು ಹಣ ಅಭಿವೃದ್ಧಿ ರೂಪದಲ್ಲಿ ಹರಿದು ಬರ್ತಾ ಇದೆ ಆದರೆ ಖರ್ಚು ಮಾಡುವಂಥದ್ದು ಎಷ್ಟು ಮಾಡ್ತಾ ಇದ್ದಾರೆ ಇವರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಹೇಳೋರು ಕೇಳೋರು ಇಲ್ವಾ ರಸ್ತೆ ಗುಂಡಿಗಳಿಗೆ ಬಿದ್ದು ಪ್ರಾಣ ಬಿಡುವಂತಹ ಜನರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇವರ ಪ್ರಾಣಕ್ಕೂ ಕೂಡ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಇವ್ರ ಮೇಲೆ ಇವರು ಅವ್ರ ಮೇಲೆ ಇವರು ಅನ್ನೋ ರೀತಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡುತ್ತಾ ಪ್ರಯತ್ನ ಮಾಡ್ತಾ ಇದೀವಿ ಇದೇ ಹೊತ್ತಿನ ವಿಶೇಷ ಗುಂಡಿ ಪಾಲಿಟಿಕ್ಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಸದ್ಯ ಗುಂಡಿಗಳದ್ದೇ ರಾಜಕೀಯ ಅಂತ ಹೇಳ್ಬೋದು ಗುಂಡಿ ಪಾಲಿಟಿಕ್ಸ್ ನಡೀತಾ ಇದೆ ಯಾಕಂತಂದರೆ ನೋಡಿ ಇಲ್ಲಿ ಜನಸಾಮಾನ್ಯರು ಪಡ್ತಾ ಇರೋ ಪಾಡೇನಿದೆ ಅದು ಹೇಳುತ್ತಿರೋದು ಮೊದಲೇ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಸಾಕಪ್ಪ ಸಾಕು ಅನ್ನೋಂಗಾಗಿದ್ದಾರೆ ಅಂಥದ್ರಲ್ಲಿ ಅಂದಾಜು ರಾಜಧಾನಿಯಲ್ಲಿ ಐದು ಸಾವಿರ ಗುಂಡಿಗಳಿದೆ ಅನ್ನೋದು ಮಾಹಿತಿ ಇದೆಯಂತೆ ಮುಂಗಾರು ಪೂರ್ವ ಮಳೆಗೆ ಸಿಲಿಕಾನ್ ಸಿಟಿ ಒಂದು ರೀತಿಯಾಗಿ ಬೆತ್ತಲಾಗ್ಬಿಟ್ಟಿದೆ ಆ ರಸ್ತೆ ಗುಂಡಿ ವಿಚಾರದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಕಿತ್ತಾಡ್ತಾ ಇದ್ದಾವೆ ಬಿ ಜೆ ಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಗಂಡ ಗುಂಡಿ ನೋಡಿ ಕಳಪೆ ಕಾಮಗಾರಿಯಿಂದ ರಸ್ತೆಗಳು ಗುಂಡಿಮಯ ಆಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ಆರೋಪ ಈ ಹಿಂದಿನ ಸರ್ಕಾರ ಆದರೆ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೂ ಕೂಡ ದುಡ್ಡಿದೆ ಅದನ್ನು ನೀವು ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋದು ಬಿ ಜೆ ಪಿ ಆರೋಪ ಸೊ ಹಾಗಾಗಿ ಇದೆಲ್ಲದರ ಮಧ್ಯೆ ಜೀವ ಕೈಯಲ್ಲಿ ಹಿಡ್ಕೊಂಡು ಬೈಕ್ ಸವಾರರು ಆ ರಸ್ತೆಯಲ್ಲಿ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ನಂತರದಲ್ಲಿ ಚರ್ಚೆ ಆರಂಭ ಆಗುತ್ತೆ ಅಕಾರ್ಡಿಂಗ್ ಟು ಸೆನ್ಸಸ್ ಬೈ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇನ್ ವಾರ್ಡ್ ರೋಡ್ಸ್ In walled roads, there are 5,500 potholes. There are 5,500 potholes. I mean and five in ways. lateral and sub-lateral sub roads, there are 557 potholes. I have instructed the Commissioner and the Administrator Myself and uh, DK Sukumar, who is in charge of the Bangalore, Bangalore Development Minister, to fill up these by the end of this month, all these potholes should be filled up. And uh, there are some 67 bad patches and all bad patches will be repaired immediately. That is the instructions given to the BBMP officers. Okay. Thank you, sir. According to census made by Bengaluru City Corporation in Walled Roads in Walled Roads there are 5,500 partours. There are 5,500 partours. I mean and five in ways. lateral and sub, sub lateral roads, there are 557 partours. I have instructed the commissioner and the administrator. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆನ ಆರಂಭಿಸ್ತಾ ಇದ್ದೀವಿ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲನೇದಾಗಿ ಡಾಕ್ಟರ್ ಅಭಯಶೀಲಾ ಇದ್ದಾರೆ ರಾಜ್ಯಾಧ್ಯಕ್ಷರು ಅಭಯ ಸಮಾಜ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಡಾಕ್ಟರ್ ಶ್ರೀಹರಿ ಇದ್ದಾರೆ ಸಿಇಒ ಟ್ರಾಫಿಕ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಬಿ ಪ್ಯಾಕ್ ಸಂಯೋಜಕರಾದಂತಹ ರಾಘವೇಂದ್ರ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ರಾಘವ್ ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಯಾವಾಗಲೂ ಮಾತಾಡ್ತಿರ್ತೀವಿ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಬಟ್ ಎಷ್ಟೇ ಮಾತಾಡಿದ್ರು ಯಾವುದೇ ಸರ್ಕಾರ ಬಂದರೂ ಹೋದ್ರೂ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಚಿವರು ಶಾಸಕರುಗಳು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬೆಂಗಳೂರು ಅಂದಾಗ ಎಲ್ಲಾರ್ಗೂ ಬೇಕು ಬೆಂಗಳೂರಲ್ಲಿ ಟಿಕೆಟ್ ಬೇಕು ಬೆಂಗಳೂರಲ್ಲಿ ಮಂತ್ರಿಗಿರಿ ಸ್ಥಾನ ಬೇಕು ಬೆಂಗಳೂರಲ್ಲಿ ಪೋಸ್ಟಿಂಗ್ ಬೇಕು ಅಧಿಕಾರಿಗಳಿಗೆ ಬಟ್ ಆದರೆ ಬೆಂಗಳೂರು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದಾಗ ಮಾತ್ರ ಆರೋಪ ಪ್ರತ್ಯಾರೋಪ ಅವರಿಗೆ ಬೇರೆ ಆದಂತಹ ರೀಸನ್ಸ್ ಸಿಗತ್ತೆ ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯ ಗುಂಡಿ ಬೀಳೋದು ಅನ್ನೋ ಬೇಜವಾಬ್ದಾರಿ ಇವತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಇದು ಯಾವ ನಾವು ಐದು ಸಾವಿರಕ್ಕಿಂತ ಹೆಚ್ಚು ಗುಂಡಿಗಳು ಅಂತಂದ್ರೆ ಸಿಗದೆ ಇರೋದು ಇನ್ನೂ ಇದೆ ನಾವು ಬರೀ ಒಂದು ಆಪ್ ಕ್ರಿಯೇಟ್ ಮಾಡ್ತೀವಿ ಆ ಆಪ್ ನಲ್ಲಿ ನೀವು ಫೋಟೋ ಹೊಡೆದು ಹಾಕಿ ಸಾರ್ವಜನಿಕರು ಅಂತ ಹೇಳೋದಾದ್ರೆ ಸರ್ಕಾರ ಯಾಕಿದೆ ಸಿಸ್ಟಮ್ ಯಾಕಿದೆ ಅಧಿಕಾರಿಗಳು ಯಾಕಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಏನು ಹೇಳ್ತೀರಿ ಸಿದ್ದರಾಮಯ್ಯ ಸಾಹೇಬರು ಇವಾಗ ಹೇಳಿದ್ರು ವಾರ್ಡ್ ಲೆವೆಲಲ್ಲಿ ಐದು ಸಾವಿರದ ಐನೂರು ಗುಂಡಿಗಳಿದೆ ಆರ್ ಟಿ ಎಲ್ ಮತ್ತು ಸಬ್ ಆರ್ ಟಿ ಎಲ್ ರೋಡಲ್ಲಿ ಐ ಐನೂರ ಐವತ್ತೇಳು ಗುಂಡಿಗಳಿದೆ ಐದು ಸಾವಿರದ ಐನೂರು ವಾರ್ಡ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಮೇಜರ್ ಕಾರಣ ಏನು ನಮಗೆ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿಲ್ಲ ಕಾರ್ಪೊರೇಟ್ರು ಇಲ್ಲ ಕಾರ್ಪೊರೇಟ್ರು ಇಲ್ಲ ವಾರ್ಡ್ ಕಮಿಟೀಸ್ ಇಲ್ಲ ಅಲ್ಲಿ ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ಯಾರಿಗಾರು ಹೋಗ್ ಹೇಳ್ಬೋದಾಗಿತ್ತು ನಮ್ಮ ಜನಸಾಮಾನ್ಯರು ಹಣ ಇಲ್ಲಿ ಗುಡ್ಡಿ ಬಿದ್ದಿದೆ ಮೇಡಮ್ ಇಲ್ಲಿ ಗುಡ್ಡಿ ಬಿದ್ದಿದೆ ದಯವಿಟ್ಟು ಇದು ಮಾಡಿ ಅಂತ ಹೇಳಿದ್ರೆ ಅವರು ಮುಂದೆ ನಿಂತ್ಕೊಂಡು ಮಾಡಿರೋರು ಈಗೇನಾಗಿದೆ ಅಲ್ಲಿ ಯಾರೂ ಸಹ ಕೇಳೋರಿಲ್ಲ ಅದಕ್ಕೆ ಆ ಗುಂಡಿಗಳು ಹಂಗೆ ಇದೆ ಅಧಿಕಾರಿಗಳು ಅಂತ ಬಿಡಿ ಯಾರು ಮಾತು ಕೇಳೋಲ್ಲ ಅದು ಯಾರು ಮಾತು ಕೇಳಲ್ಲ ಅವರು ಒಂಥರ ಮೇಲಿಂದ ಇಳಿದು ಬಂದಿರೋ ಥರನೇ ಇರ್ತಾರೆ ಸೊ ಅಟ್ಲೀಸ್ಟ್ ನಮ್ಮ ಏನು ಕಾರ್ಪೊರೇಷನಲ್ಲಿ ನಮ್ಮ ಏನು ಬಿ ಬಿ ಎಂ ಪಿ ಕೌನ್ಸಿಲ್ ಇದ್ದಿತ್ತು ಹೇಳಿದ್ರೆ ಅವರಾದರೂ ಗುಂಡಿ ಮುಚ್ಚೋಕ್ಕೆ ಸಹಾಯ ಮಾಡಿದ್ರು ಇಲ್ಲಾಂದರೆ ಅವ್ರು ಜೋಬಿಂದ ಹಾಕಿರೋರು ಏನೋ ಒಂದು ಮಾಡಿದ್ದು ಗುಂಡಿ ಯಾರು ಮುಚ್ಚಿರಲ್ಲಿದೆ ಇದ್ ಮಾಡ್ತಿದ್ರು ಸೊ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು ಬೆಂಗಳೂರು ರೋಡ್ಸ್ ಅಂದ್ರೆ ಬರೀ ರೋಡ್ ಅಲ್ಲ ಅದು ಕೆಳಗಡೆ ನಿಮ್ಗೆ ಯುಟಿಲಿಟೀಸ್ ಇದೆ ಓಕೆನಾ ಅದಕ್ಕೆ ಎಷ್ಟು ಪ್ರೆಷರ್ ತಗೊಂತ ಇದೆ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಬೇರೆ ಕಡೆ ಎಲ್ಲಾ ಬರೀ ರೋಡ್ ಆಗಿರುತ್ತೆ ಹೊರತು ನಮ್ಮಲ್ಲಿ ಮೋರಿ ಇರುತ್ತೆ ಓ ಎಫ್ ಸಿ ಕೇಬಲ್ಸ್ ಇರ್ತದೆ ಜೊತೆಗೆ ಬೇರೆ ಬೇರೆ ಇದಕ್ಕೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪೈಪ್ ಏನು ಇರ್ತಾರೆ ಅದಕ್ಕೆಲ್ಲಾನು ಡಿಗ್ಗಿಂಗ್ ಮಾಡಿರ್ತದೆ ಈ ಡಿಗ್ಗಿಂಗ್ಗಳಿಂದಲೂ ಸಹ ಪಾಟೋಲ್ಸ್ ಉತ್ಪತ್ತಿ ಆಗ್ತದೆ ಈ ಪಾಟೋಲ್ಸ್ ಉತ್ಪತ್ತಿ ಆಗಿರೋದನ್ನ ಸಿ ಸೈಂಟಿಫಿಕಲಿ ನಾವು ಅನ್ನೋದು ಸಾರಿ ಬಿ ಬಿ ಎಮ್ ಪಿ ಅವ್ರು ಮಾಡಬೇಕಾಯಿತು ಬಟ್ ಅದು ಆಗ್ತಾಯಿಲ್ಲ ಇದೊಂದು ನಿಮಗೆ ಇಡೀ ಇಡೀ ಯಾವುದೇ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಈ ಕೋಲ್ಡ್ ಸ್ಟೋರಿ ಇದು ಮಿಕ್ಸಿಂಗ್ ಇದೆಯಲ್ಲ ಕೋಲ್ಡ್ ಮಿಕ್ಸಿಂಗ್ ತಯಾರಿಸೋ ಘಟಕ ಎಲ್ಲೂ ಇಲ್ಲ ನಮ್ಮ ಬಿ ಬಿ ಎಮ್ ಪಿಲಿದೆ ಸೊ ಎಲ್ಲಿ ಪಾಟೋಲ್ ಬಿದ್ದು ಬಿದ್ದು ಬೀಳುತ್ತೋ ಅಲ್ಲಿ ತಕ್ಷಣವಾಗಿ ಪರಿಹಾರ ಮಾಡಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಏನು ತುಷಾರ್ ಸಾರು ಸಹ ಏನು ಬಿ ಬಿ ಎಂ ಪಿ ಚೀಫ್ ಕಮಿಷನರು ಮತ್ತು ಪ್ರಹ್ಲಾದವರು ತುಂಬ ತ್ವರಿತಗತಿಯಲ್ಲಿ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಸೊ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಮ್ಮ ಜನಗಳು ಸಹ ಏನು ಅರ್ಥ ಮಾಡ್ಕೋಬೇಕು ಬಿ ಬಿ ಎಂ ಪಿ ಸಹಾಯ ಟೂ ಪಾಯಿಂಟ್ ಓ ಅಂತ ಆ್ಯಪ್ ಇದೆ ಫಿಕ್ಸ್ ಮೈ ಸ್ಟ್ರೀಟ್ ಅಂತ ಆ್ಯಪ್ ಇದೆ ಅದರಲ್ಲಿ ಸಣ್ಣ ಪುಟ್ಟ ಗುಂಡಿಗಳು ನೀವು ನೋಡಿದ್ರೆ ಅದನ್ನು ನೀವು ರಿಪೋರ್ಟ್ ಮಾಡಬೇಕು ಸೊ ಎಲ್ಲಾನು ನಾವು ಅಧಿಕಾರಿಗಳ ಮೇಲೆ ಎಲ್ಲಾನು ಬಿ ಬಿ ಮೇಲೆ ಹಾಕೋದು ಜೊತೆಗೇನೆ ನಮ್ಮದು ಸಹ ಕರ್ತವ್ಯ ಇದೆ ಜನ ಅಂತೂ ಕಾರಣರಾಗಿರೋದಿಲ್ಲ ಕಳಪೆ ಕಾಮಗಾರಿನೇ ಕಾರಣ ಆಗಿರುತ್ತೆ ಅದನ್ನು ನಾವು ನೋಡ್ಬೇಕಾಗತ್ತೆ ಶ್ರೀಹರಿ ಸರ್ ಯಾಕಂದ್ರೆ ನಾವು ಎಷ್ಟೋ ಸಾರಿ ಒಂದ್ ಸಣ್ಣ ಮಳೆ ಬಂದ್ರೆ ಸಾಕು ಬೆಂಗಳೂರು ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ ಇವತ್ತು ಚೆನ್ನಾಗಿದ್ ರೋಡು ಒಳ್ಳೆ ಮಳೆ ಬಂತು ರಾತ್ರಿ ಎಲ್ಲ ಇಡೀ ಜಡಿ ಮಳೆ ಬಂತು ಅಂತಂದ್ರೆ ಎರಡು ದಿನಕ್ಕೆ ಆ ರೋಡು ಇದೇನೋ ಆ ರೋಡು ಅನ್ನಂಗ್ ಆಗಿರುತ್ತೆ ಅಷ್ಟ್ರ ಮಟ್ಟಿಗೆ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಅಂದ್ರೆ ಕಳಪೆ ಕಾಮಗಾರಿ ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಆ ಕಳಪೆ ಕಾಮಗಾರಿ ಆಗತ್ತೆ ಅಂತಾನೆ ತಾಪೆ ಹಚ್ಚೋ ಕೆಲಸ ಅಂದ್ರೆ ಗುಂಡಿ ಮುಚ್ಚೋ ಕೆಲಸ ಅದಕ್ಕೂ ದುಡ್ಡಿದೆ ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ವ್ಯವಸ್ಥೆ ಅಂತ ಅನ್ಸುತ್ತೆ ಮಾಡಬಹುದು ಇದನ್ನ ಒಂದು ಯಾರು ಐದ್ ಸಾವಿರದ ಐನೂರ ಹೆಂಗೆ ಹೇಳಕ್ ಸಾಧ್ಯ ಅದು ಇಂಪಾಸಿಬಲ್ ಆಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂಡ್ ಅಡ್ವೈಸರ್ ಟು ಸ್ಟೇಟ್ ಗೌರ್ಮೆಂಟ್ ಐ ಆಮ್ ಓಪನ್ ಐದು ಸಾವಿರ ಹದಿನೈದು ಸಾವಿರ ಮೇಲೆ ಇದೆ ಅದು ಐದು ಸಾವಿರ ಗುಂಡಿ ಖಂಡಿತ ಇಲ್ಲ ಒಂದು ಎರಡನೇದು ಕಾರ್ಪೋರೇಷನ್ ಎಣ್ಸಿದ್ರೆ ಅಲ್ಲೂ ಕರಪ್ಟ್ ಪ್ರಾಕ್ಟೀಸ್ ಮಾಡಿರ್ತಾರೆ ಮೂರನೇದು ಗುಂಡಿ ಇಲ್ಲ ಅಂತ ಆಯ್ತು ಅವಾಗ ಗುಂಡಿ ಯಾಕೆ ಬೀಳುತ್ತೆ ಅಂತ ಅವ್ರಿಗೆ ಗೊತ್ತಿರತ್ತೆ ಅವ್ರಿಗೆ ಅವರೆಲ್ಲ ಇಂಜಿನಿಯರಿಂಗ್ ಆಗಿರ್ತಾರೆ ಅವರು ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ ಎನ್ ಕಾಲೇಜಲ್ಲಿ ನಾವೇ ಮೊದಲೇ ಹೇಳ್ಕೊಟ್ಟಿರ್ತೀವಿ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಆ ಗುಂಡಿ ಯಾಕೆ ಬೀಳುತ್ತೆ ರೋಡಲ್ಲಿ ಬೀಳದೇ ಇರೋ ಥರ ಏನು ಮಾಡಬೇಕು ಯಾವ ತರ ಕಟ್ಟಿದ್ರೆ ಬೀಳಬಾರ್ದು ಇವಾಗ ಮನೆ ಬಿದ್ದೋಗುತ್ತೆ ಅಂತಂದ್ರೆ ಮನೆಯ ಬೀಳೋ ಥರ ಬೀಳದ ಕಟ್ತಾರೆ ಮನೇನ ಅದೇ ಥರ ರಸ್ತೆಗಳನ್ನ ಕೂಡ ನಿರ್ಮಾಣ ಮಾಡ್ಬೋದು ಅಂದರೆ ಇದೆಲ್ಲ ಒಂದ್ ಕಡೆ ನಮ್ಗೆ ಸೈಂಟಿಫಿಕ್ ಆಗಿ ಅದು ಹೇಳಿದ್ರು ಅವ್ರಿಗೆ ಫಾಲೋ ಮಾಡ್ತಿಲ್ಲ ಒಂದು ಇದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ಕೋತಾರೆ ಮಾಡ್ಸ್ಕೋತಾರೆ ಅದು ಬಹಳ ಮುಖ್ಯವಾದದ್ದು ಭ್ರಷ್ಟಾಚಾರ ಅದ್ರಲ್ಲಿ ಇಷ್ಟು ಪರ್ಸೆಂಟ್ ಅಷ್ಟು ಪರ್ಸೆಂಟ್ ಹೋದ್ಮೇಲೆ ನಾವು ಉಳಿದಿರೋ ದುಡ್ಡೆಲ್ಲ ಅದನ್ನ ಫಸ್ಟು ಹಳ್ಳ ಯಾಕೆ ಬೀಳುತ್ತೆ ಗುಂಡಿ ಯಾಕೆ ಬೀಳುತ್ತೆ ಗುಂಡಿ ಬೀಳೋದು ಉದ್ದೇಶ ನಾವು ಪದರಗಳಿದೆ ಲೇಯರ್ ಅಂತ ಹೇಳ್ತಿದ್ರು ಒಂದು ಮೇಲ್ಗಡೆದು ವೇರಿಂಗ್ ಟಾಪ್ ಅಂತೀವಿ ಅಂದರೆ ವಾಹನಗಳು ಸುಸೂತ್ರವಾಗಿ ಹೋಗೋತರ ವೇರಿಂಗ್ ಟಾಪು ಅದಕ್ಕೆ ಕೆಳಗಡೆ ಬೇಸ್ ಕೋರ್ಸ್ ಅಂತ ಇರುತ್ತೆ ಬೇಸ್ ಕೋರ್ಸ್ ದೊಡ್ಡ ದೊಡ್ಡ ಇದ್ದಲ್ಲಿ ಜಲ್ಲಿಗಳಿಗೆ ಕಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ತಿರ್ಗಾ ಅಡ್ಮಿನಿಸ್ಟ್ರೇಟರ್ ವಿಟಮಿನ್ ಜೊತೆ ಮಾಡಿ ರೋಲ್ ಮಾಡಿರ್ತಾರೆ ಅದನ್ನು ಅದ್ರ ಕೆಳಗಡೆ ಸಬ್ ಬೇಸ್ ಅಂತ ಇರುತ್ತೆ ಅದು ಇದೆಲ್ಲ ಇಷ್ಟೊಂದು ಲೇಯರ್ ಇದ್ರೂ ಕೂಡ ಫೇಲ್ ಆಗಕ್ಕೆ ಕಾರಣ ಏನು ಇಷ್ಟು ಲೇಯರ್ ನೀವು ಪುಸ್ತಕದಲ್ಲಿ ಇದೆ ಸರ್ ನಮ್ಮ ಎಕ್ಸಿಕ್ಯೂಷನ್ ಲೆವೆಲ್ ಅಲ್ಲಿ ಲೇಯರ್ ಬುಕ್ಕು ಇದಕ್ಕೂ ವ್ಯತ್ಯಾಸ ಇರಲ್ಲ ಎಲ್ಲ ಒಂದೇ ಇರಬೇಕು ಯಾಕಂದ್ರೆ ಇಂಜಿ ಡಾಕ್ಟರ್ ಗಳಿಗೆ ಬುಕ್ ಅಲ್ಲಿ ಆಪರೇಷನ್ ಬುಕ್ ಅಲ್ಲಿರ್ತಾನೆ ಆಗುತ್ತೆ ಆಪರೇಷನ್ ಕೂಡ ಇವರ ಸ್ವಂತ ಮಾಡಕ್ಕಾಗಲ್ಲ ಆಗಲ್ಲ ಇದು

ಬಿಟಮಿನ್ ಅಗ್ರಿಗೇಟ್ ಅಗ್ರಿಗೇಟ್ನ ಸಾಕಷ್ಟು ಸೂಕ್ಷ್ಮವಾಗಿ ಕಂಪ್ಲೀಟ್ ಪದರ ಥರ ಕ್ರಿಯೇಟ್ ಮಾಡಲಿ ಇರೋದ್ರಿಂದ ವಿಟಮಿನ್ ಕಮ್ಮಿ ಇರೋದ್ರಿಂದ ಸೊ ಅದು ಬೇಗನೆ ಬಿಟ್ಕೊಂಡ್ಬಿಡುತ್ತೆ ಬಿಟ್ಟು ಬಿನ್ ಬಿಟ್ಟು ಬಿನ್ನು ಅಗ್ರಿಗೇಟ್ನ ಅಗ್ರಿಗೇಟ್ ಬಿಟ್ಟರೆ ಅಗ್ರಿಗೇಟ್ ಅಲ್ಲೇ ಈಚೆ ಬರುತ್ತೆ ಎರಡು ಅಗ್ರಿಗೇಟ್ ಈಚೆ ಬಂದ ಮೇಲೆ ಬೇಕಲ್ಲಿ ಹೋಗಿ ಹೋಗಿ ಅಗ್ರಿಗೇಟ್ ಆ ಕಡೆ ಕಡೆ ಪದರ್ಸ್ಬಿಟ್ಟು ಹಳ್ಳ ಬೆಳಕು ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಯಾಕೆ ಗುಂಡಿಗಳು ಬೀಳುತ್ತೆ ಅಂತ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಅಭಯ ಶಿಲಾ ಅವರೇ ಏನು ಹೇಳ್ತೀರಿ ಮೇಡಮ್ ಈಗ ನಾವು ಎಷ್ಟೇ ಬಹಳಷ್ಟು ಸಾರಿ ಮಾತಾಡ್ತಿರ್ತೀವಿ ನಾವು ಕೂಡ ಬಂದು ಚರ್ಚೆ ಮಾಡ್ತೀವಿ ಕಳಪೆ ಕಾಮಗಾರಿ ನಿಲ್ಸಿ ನಿಲ್ಲಿಸಿ ಅಂತ ಅದೇ ಒಬ್ಬ ರಾಜಕಾರಣಿ ಬರಲಿ ಅದೇ ಒಬ್ಬ ಪ್ರೈಮ್ ಮಿನಿಸ್ಟರು ಅಥವಾ ಯಾರೋ ಒಬ್ಬ ಕೇಂದ್ರದಿಂದ ನಾಯಕರು ಅಥವಾ ರಾಜ್ಯ ನಾಯಕರು ಒಟ್ಟು ಒಂದ್ ಇನ್ಸ್ಪೆಕ್ಷನ್ಗೆ ಅಂತ ಬಂದಾಗ ನಾವು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೋಡ್ತಾ ಇದ್ವಿ ಒಂದು ದಿನಕ್ಕೇನೆ ರೋಡ್ ಇತ್ತು ಹಾಗೆ ಒಂದು ದಿನಕ್ಕೆ ಯಾಕೆ ಗುಂಡಿ ಮುಚ್ಚೋ ಕೆಲಸ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಂದ್ರೆ ಯಾರಾದ್ರೂ ಬರಬೇಕು ಅಂತವ್ರು ರಾಜ್ಯಕ್ಕೆ ಇನ್ಸ್ಪೆಕ್ಷನ್ಗೆ ಎನ್ಕ್ವೈರಿಗೆ ಅಂತ ಅಂದಾಗ ಅಟ್ ಲೀಸ್ಟ್ ಸರಿ ಹೋಗುತ್ತೇನೋ ಅಂತ ಅನ್ಸುತ್ತೆ ಆ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಖಂಡಿತ ಏನೋ ಈಗ ಸರ್ಕಾರ ಬಂದಿದೆ ಉಚಿತವಾಗಿ ಎಲ್ಲಾನು ಕೊಡ್ತಾ ಇದೆ ಕೊಡ್ತಾ ಕೊಡ್ತಾ ಇದೆ ಮತ್ತೆ ಮೋರಿಗಳು ಮಯ ಆಗಿದೆ ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಆ ಕಾಂಕ್ರೀಟ್ ಏನ್ ಮಳೆ ನೀರನ್ನ ಕೆಳಗಡೆ ಶೇಖರಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಭೂಮಿ ಇಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಮಾಡೋದ್ರಿಂದ ನೀರು ಎಲ್ಲಿ ಹೋಗಿ ಸೇರ್ಬೇಕು ಎಲ್ಲ ರಸ್ತೆಯಲ್ಲೇ ಹರಿತಾ ಇರುತ್ತೆ ಮೊದ್ಲಾದ್ರೆ ಆ ಸಿಮೆಂಟ್ದು ಅಷ್ಟೊಂದು ಟಾರ್ ಹಾಕೋರು ಹಾಗಾಗಿ ಮಳೆ ಬಂದ ತಕ್ಷಣನೇ ಮೋರೆಗಳ ಮುಖಾಂತರ ಎಲ್ಲ ಭೂಮಿಗೆ ಇಳ್ಕೊಳ್ತಾ ಇತ್ತು ಆದ್ರೆ ಈಗ ಎಲ್ಲ ಕಾಂಕ್ರೀಟ್ ಮಿಕ್ಸ್ ಮಾಡಿ ಮಾಡೋಂತ ರೋಡ್ಸ್ ಫುಲ್ಲು ಬೇಗ ಕಿತ್ತು ಬರ್ತಾ ಇದೆ ಹಾಗೂ ಬಾಳಿಕೆ ಬರ್ಲಿ ಹೆಚ್ಚು ದಿನ ಹಾಳಾಗದೆ ಇರಲಿ ಅಂತ ಹೌದು ಅದು ನೀರು ಹಿಂಗಬೇಕಲ್ಲ ಭೂಮಿಗೆ ನೀರು ಇಳಿದ್ರೆ ತಾನೇ ಮಳೆ ನೀರು ಇಲ್ಲಾಂದ್ರೆ ರಸ್ತೆಯಲ್ಲೇ ಹೋಗ್ತಾ ಇರುತ್ತೆ ಇದ್ರ ಬಗ್ಗೆ ಸೈಂಟಿಫಿಕಲ್ ಆಗಿ ಸ್ವಲ್ಪ ತಿಂಕ್ ಮಾಡಿ ಅವರು ವೈಟ್ ಟ್ಯಾಪಿಂಗ್ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಬೇಕು ನಿಜ ನಿಜ ವೈಟ್ ಟ್ಯಾಪಿಂಗ್ ಬಗ್ಗೆ ನಾವು ಮಾತಾಡಿದೀವಿ ಹಿಂದೆ ಕೂಡ ಬಟ್ ಆದ್ರೆ ವೈಟ್ ಟ್ಯಾಪಿಂಗ್ ಮಾಡೋದೇ ಹೆಚ್ಚು ವರ್ಷ ಬಾಳಿಕೆ ಬರುತ್ತೆ ರಸ್ತೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಟಾರ್ ರೋಡಿಗಳಿಗೆ ಕಂಪೇರ್ ಮಾಡಿದ್ರೆ ಬಟ್ ಇಲ್ಲಿ ನೇಚರ್ ಬಗ್ಗೆ ಆಯ್ತಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ ಸೊ ಅವ್ರೇನು ಏನು ಒಂದು ಒಳ್ಳೆ ದುಡ್ಡು ದುಡಿಬಹುದು ಒಂದೇ ಸರಿ ಹತ್ತು ವರ್ಷಕ್ಕಾಗೋ ಅಂತಹ ಒಂದು ಬಜೆಟ್ನ ಒಂದೇ ಸರಿ ಹಾಕ್ತಾರೆ ಸೊ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅದು ಗೊತ್ತಿರೋದೆ ಬಟ್ ಆದ್ರೆ ಆ ವೈಟ್ ಟ್ಯಾಪಿಂಗ್ ರಸ್ತೆಗಳು ಕೂಡ ಕಿತ್ಕೊಂಡು ಬರ್ತಾ ಇದ್ದಾವೆ ಅಂದ್ರೆ ಅಲ್ಲಿ ಯಾವ ಮಟ್ಟದ ಒಂದು ಕಾಂಕ್ರೀಟ್ ಹಾಕಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಎಷ್ಟೋ ಜನ ಆಕ್ಚುಲಿ ಸಾವಿಡ್ ಆಗ್ತಾ ಇದ್ದಾರೆ ಕೆಲವೊಂದು ಅಂಕಿಅಂಶಗಳು ಸಿಗ್ತಾ ಇದೆ ಕೆಲವೊಂದು ಸಿಗ್ತಾನೆ ಇಲ್ಲ ಗುಂಡಿಗೆ ಬಿದ್ದು ಟೂ ವೀಲರ್ ಓಡಾಡೋರು ಅದರಲ್ಲೂ ಮಳೆ ಬಂದಾಗ ಹೋದಾಗ ನಿಮಗೂ ಗೊತ್ತಿರತ್ತೆ ರಸ್ತೆ ಗೊತ್ತೇ ಆಗೋದಿಲ್ಲ ಕಾಣಿಸೋದೇ ಇಲ್ಲ ಅಲ್ಲಿ ಗುಂಡಿ ಇದೆಯಾ ಇಲ್ಲವಾ ಅಂತ ಸ್ವಲ್ಪ ತೆಳುವಾದ ನೀರಿದೆ ಇದೆ ಅಂತ ಅನ್ಕೊಂಡು ಏನಾರು ಫಾಸ್ಟ್ ಆಗಿ ಬಂದ್ರು ಅಂದ್ರೆ ಅಲ್ಲಿ ಬಿದ್ದು ಕಾಲು ಮುರ್ಕೊಳ್ಳುವಂತಹ ಅನೇಕ ಘಟನೆಗಳು ಈಗಲೂ ಕೂಡ ನಡೀತಾನೆ ಇದೆ ಸೊ ಇದಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಎದುರಾಗುತ್ತೆ ವೈಟ್ ಟಾಪಿಂಗ್ ಬಗ್ಗೆ ಮತ್ತೆ ಈ ಗುಂಡಿಗೆ ಬಿದ್ದು ಸಾವನ್ನಪ್ಪುವ ಬಗ್ಗೆ ಏನು ಹೇಳ್ತೀರಿ ಸೊ ನಾನು ಟೆಂಡರ್ ಶೋರ್ ರೋಡ್ ಪರವಾಗಿ ವೈಟ್ ಟಾಪಿಂಗ್ ಪರವಾಗಿ ಯಾಕಂತ ಹೇಳಿದ್ರೆ ಒಂದು ರಸ್ತೆ ಗುಣಮಟ್ಟ ಕಾಪಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಪ್ಪತ್ತರಿಂದ ಮೂವತ್ತು ವರ್ಷ ಬರಬೇಕು ಅಂತ ಹೇಳಿದ್ರು ನಿಮಗೆ ಗುಂಡಿ ಬಿದ್ದಿದೆ ವೆರಿ ರೇರಾಗಿ ಬಿದ್ದಿರೋದೇ ಹೊರ್ತು ನೀವು ಕಂಪೇರಬಲ್ ಈ ಆಸ್ಫಾಲ್ಟಿಂಗ್ ಇದ್ರಲ್ಲಿ ನೋಡಿದಾಗ ಇಲ್ಲಿ ವೈಟ್ ಟಾಪಿಂಗ್ ಬಿದ್ದಿರೋದು ವೆರಿ ವೆರಿ ರೇರ್ ಬೇಕಾದ್ರೆ ಆ ಡೇಟಾ ನಾನು ತೆಗೆದು ನಿಮ್ಗೆ ಕೊಡ್ತೀನಿ ಸೊ ಟೆಂಡರ್ ಶೋರ್ ರೋಡ್ ಫಸ್ಟು ರವಿಚಂದ್ರ ಅವರು ಜೊತೆ ಕಿರಣ್ ಅವರು ಬ ಭಾಳಷ್ಟು ಜನ ನೀವು ಮಾಡ್ದು ಮಾ ಏನೋ ಟೆಂಡರ್ ಶೋರ್ ರೋಡ್ ಕಾನ್ಸೆಪ್ಟ್ನ ತಂದು ಮಾಡಬೇಕು ಅಂತ ಹೇಳಿದಾಗ ಪ್ರಾಪರ್ ಆಗಿದೆ ಅದು ಸೊ ನಿಮ್ಗೆಲ್ಲೋ ಒಂದೊಂದು ಕಡೆ ಕ್ಲಾಗಿಂಗ್ ಆಗುತ್ತೆ ದಟ್ಟ ಏನೋ ಅವೆಲ್ಲ ಇದಿದೆ ಎಲ್ಲಿ ಗುಂಡಿ ಬಿದ್ದಿದೆ ಜಾಸ್ತಿ ಗುಂಡಿ ಎಲ್ಲಿ ಬಿದ್ದಿದೆ ಅದಾದ್ಮೇಲೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬಾಳಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಬೇಕು ನಮಗೆ ನಿಮ್ಗೆ ನೀರಿಂಗಲ್ಲ ಅಂತ ಯೋಚನೆ ಮಾಡೋದು ರಸ್ತೆಗಳು ಸಹ ರಸ್ತೆಗಳಲ್ಲಿ ನೀರು ಹಿಂಗೋಣ ಪರವಾಗಿಲ್ಲ ಬೇರೆ ಬೇರೆ ಜಾಗಗಳಿದೆ ನೀರಿಂಗಕ್ಕೆ ನೀರಿಂಗಕ್ಕೆ ಬೇರೆ ಬೇರೆ ಪ್ರದೇಶಗಳಿದೆ ಅಲ್ಲಿಂಗ್ಲಿ ರಸ್ತೆಯಲ್ಲೇ ನೀರು ಹಿಂಗಬೇಕು ಅನ್ನೋದೇನಿಲ್ವಲ್ಲ ರಸ್ತೆಗಳು ಓಡಾಡೋಕ್ಕೆ ಸುಗಮವಾಗಿರಬೇಕು ಮೊದಲು ಸೇಫ್ಟಿ ಇರಬೇಕು ನಿಮಗೆ ಈ ಆಸ್ಫಾಲ್ಟಿಂಗ್ ರೋಡ್ಗಳು ಹಾಕಿ ಒಂದು ವರ್ಷದಲ್ಲಿ ಆರು ತಿಂಗಳಲ್ಲಿ ಕಿತ್ತೋಗಿರೋದು ಎಲ್ಲ ಆಲ್ಮೋಸ್ಟ್ ಮೇಜರ್ ಬೆಂಗಳೂರಲ್ಲಿ ಎಷ್ಟು ಹದಿಮೂರು ಸಾವಿರ ಕಿಲೋಮೀಟರ್ಸ್ ರೋಡ್ ಇದೆ ಹದಿಮೂರು ಸಾವಿರ ಕಿಲೋಮೀಟರ್ಸ್ ನಿಮಗೆ ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಎಷ್ಟು ಕಿಲೋಮೀಟ್ರು ಬರೀ ಮೂರು ಸಾವಿರದ ಆರುನೂರ ಎಪ್ಪತ್ತಾರು ಕಿಲೋಮೀಟ್ರ್ ಬೆಂಗಳೂರು ಇರೋದು ಹದಿಮೂರು ಸಾವಿರ ಹದಿಮೂರು ಸಾವಿರ ರೋಡು ಈ ಹದಿಮೂರು ಸಾವಿರ ರೋಡಲ್ಲಿ ಮೇಜರ್ ಮೇಜರ್ ರೋಡಲ್ಲಿ ಟೆಂಡರ್ ಶೋ ರೋಡ್ ಬೇಕು ವೈಟ್ ಟಾಪಿಂಗ್ ಬೇಕು ಯಾಕೆ ಬೇಕು ಅಂತ ಹೇಳಿದ್ರೆ ಇದು ಇಪ್ಪತ್ತರಿಂದ ಮೂವತ್ತು ವರ್ಷ ಬಳಕೆ ಬರುತ್ತೆ ಇಪ್ಪತ್ತರಿಂದ ಮೂವತ್ತು ವರ್ಷ ನಾವು ಟಚ್ ಮಾಡೋಕ್ ಹೋಗಲ್ಲ ಅದರಿಂದ ಎಲ್ಲೋ ಸಣ್ಣ ಪುಟ್ಟ ಲೋಪಗಳು ಆಯಿತು ಅಂದ್ರೆ ಸರಿಪಡಿಸ್ಬೋದು ಸರಿಪಡಿಸಬಹುದು ಬಟ್ ಆಸ್ಫಾಲ್ಟಿಂಗ್ ರೋಡಲ್ಲಿ ಹಂಗಿಲ್ಲ ಆಸ್ಫಾಲ್ಟಿಂಗ್ ರೋಡ್ ಅಲ್ಲಿ ನಿಮಗೆ ಪ್ರತಿ ವರ್ಷನೂ ಸಹ ಒಂದೊಂದೊಂದು ಲೇಯರ್ ಆಗ್ತಾ ಇರಬೇಕು ಪ್ರತಿ ಆರು ತಿಂಗಳಿಗೆ ಒಂದು ಪ್ಯಾಚಪ್ ಪ್ಯಾಚಪ್ ಮಾಡ್ತಾ ಇರಬೇಕು ಸೊ ಇದರಿಂದ ನಾವು ಅಂದರೆ ಮುಂದಿನ ದಿನಗಳಲ್ಲಿ ವಿ ಶುಡ್ ಗೋ ಫಾರ್ ಏನು ಟೆಂಡರ್ ಶೂರ್ ಹೆಚ್ಚಿನ ಹೆಚ್ಚಿನ ಟೆಂಡರ್ ಶೋ ರೋಡ್ಗೆ ಹೆಚ್ಚಿನ ಹೆಚ್ಚಿನ ಏನು ವೈಟ್ ಟಾಪಿಂಗ್ ರೋಡ್ಗೆ ಹೋಗ್ಬೇಕು ಅನ್ನೋ ನನ್ನ ಅಭಿಪ್ರಾಯ ನೀವೇನು ಹೇಳ್ತೀರಿ ಸರ್ ಈಗ ಎಂಡ ಶೋರ್ ಅನ್ನೋದು ನಂದೇ ಆದ ಒಂದು ಇದೇ ಇದೆ ಅದರಲ್ಲಿ ಟೆಂಡರ್ ಶೋರ್ ವಿತೌಟ್ ಟೆಂಡರ್ ಅಂತ ಅಂದರೆ ಏನಾಗಿದೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ದಂಗೆ ಅವರೆಲ್ಲ ಇದ್ದಾರೆ ಗ್ರೂಪ್ನಲ್ಲಿದ್ದಾರೆ ನನ್ನನ್ನು ಕರೆದು ನಾನು ಬರಲ್ಲ ಅದಕ್ಕಲ್ಲ ನಾನು ಐ ಮ್ಯಾಟ್ ಟೆಕ್ನಿಕಲ್ ಪರ್ಸನ್ ಐ ಆ್ಯಮ್ ಸ್ಪೆಷಲೈಝಿನ್ ಟ್ರ್ಯಾಕ್ ಕೊಡ ಫ್ರಮ್ ಐ ಐ ಟಿ ಒನ್ ಆಫ್ ದಿ ಬೆಸ್ಟ್ ಇನ್ ದ ಇದೆ ವರ್ಲ್ಡ್ ಲೆಕ್ದಲ್ಲಿದೆ ಅಂಥ ಕಡೆ ಓದ್ಕೊಂಬಂದಿರೋದು ನಾನು ನೂರತ್ತು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ದೀನಿ ಇದರಲ್ಲಿ ಹತ್ತು ಟೆಕ್ಸ್ಟ್ ಬುಕ್ ಮಾಡಿದ್ದೀನಿ ನಲವತ್ತೈದು ವರ್ಷ ಟೀಚಿಂಗಲ್ಲಿ ಇದ್ದೀನಿ ಪ್ರೊಫೆಸರ್ ಆಗಿದ್ದೀನಿ ಇಂಜಿನ್ ಕಾಲೇಜಲ್ಲಿ ಸೊ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿದ್ದೀನಿ ನಾನು ಟೆಂಡರ್ ಶೂರ್ ಅನ್ನೋದು ಯೂಸ್ಲೆಸ್ ಅದು ಯಾವ ಕೆಲಸನೂ ಮಾಡಿಲ್ಲ ಅವರು ಒಂದು ಕಮಿಟಿ ನನಗೆ ವಿತ್ ಡ್ಯೂ ಅಲೇಜಸ್ ಟು ಹೇಮ್ ಅವ್ರು ನನಗೂ ನಾನು ಫುಲ್ ಮಾನಿಟರ್ ಮಾಡ್ತಾ ಇದ್ದ ಅಂದರೆ ಇದು ಅದು ಒಂದು ಪಾರ್ಟ್ ಆಫ್ ದ ಗೌರ್ಮೆಂಟ್ ಸರ್ ಆಗೋಗ್ಬಿಡ್ತದೆ ಟೆಂಡರ್ ಶೂರ್ ವಿಥೌಟ್ ಟೆಂಡರ್ ಆಗ್ತದೆ ಇನ್ನೇನು ಅದಕ್ಕೆ ಸಂಬಂಧಪ್ಪಲ್ಲ ಇದರಲ್ಲಿ ವೈಟ್ ಟಾಪಿಂಗ್ ಎರಡು ಸರ ರೋಡ್ ಇದೆ ಥಿನ್ ವೈಟ್ ಟಾಪಿಂಗ್ ಥಿಕ್ ವೈಟ್ ಟಾಪಿಂಗ್ ಅಂತ ಥಿನ್ ಅಲ್ಟ್ರಾ ಥಿನ್ ವೈಟ್ ಟಾಪಿಂಗ್ ಇದೆ ಇನ್ನೊಂದಿದೆ ಅಲ್ಟ್ರಾ ಥಿನ್ ಅಂತಂದ್ರೆ ಸುಮಾರು ಆರು ಎಮ್ ಎಮ್ ಥಿಕ್ನೆಸ್ ಬರುತ್ತೆ ತಿನ್ ವೈಟ್ ಟಾಪಿಂಗ್ ಅಂತ ಹತ್ತು ಸೈಟ್ ಮೀಟರ್ ತನಕ ಹಾಕ್ಬೋದಬೇಕಾದ್ರೆ ಅದನ್ನ ಹಾಕ್ತಾ ಇಲ್ಲ ಅದು ಅಲ್ಟ್ರಾ ಥಿನ್ ಮಾಡಿಬಿಟ್ಟು ಕಮ್ಮಿ ಲೇಯರ್ ಮಾಡಿಬಿಟ್ಟು ಸರಿಯಾಗಿ ಕಾಂಕ್ರೀಟು ಸಿಮೆಂಟ್ನ ಮಿಕ್ಸ್ ಮಾಡ್ದೇನೆ ಇದು ಮಾಡ್ತಾ ಇದ್ದಾರೆ ರೋಡ್ಗಳನ್ನ ಅದು ಜಾಯಿಂಟ್ ಕೊಡೋ ಅವಶ್ಯಕತೆ ಇಲ್ಲ ವೈಟ್ ಟಾಪಿಂಗ್ ಆಲ್ವೇಸ್ ಬೆಸ್ಟ್ ಬೆಸ್ಟ್ ವೈಟ್ ಟಾಪಿಂಗ್ ವಿಷಯ ಯಾರು ಮೊದಲಕ್ಕಾಗಲಿಲ್ಲ ಸಿಮೆಂಟ್ ಕಾಂಕ್ರೀಟ್ ಇರುತ್ತೆ ಕಾನ್ಕ್ರೀಟ್ ಪ್ರಾಪರ್ಟಿ ಚೆನ್ನಾಗಿ ಎದ್ದೇ ಇರುತ್ತೆ ಅದು ಮಿಕ್ಸಿಂಗಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ ಆ ಅಲ್ಲಿ ಮೋಸ ಮಾಡಿದ್ರೆ ಅದು ಮೋಸ ಆಗುತ್ತೆ ಅಷ್ಟೇ ಸೊ ಅದರಿಂದ ನಾವು ಏನ್ ಹೇಳ್ತೀವಿ ಅಂದ್ರೆ ಬಿಟಮಿನ್ ರೋಡ್ ಸುಮಾರು ಹತ್ತರಿಂದ ಮೂರು ಹತ್ತರಿಂದ ಹನ್ನೆರಡು ವರ್ಷ ಟೈಮ್ ಕೊಡಬೇಕು ಅದು ಡಿಸೈನ್ ಬಿ ಆರ್ ಟೆಸ್ಟ್ ಅಂತ ಮಾಡ್ತೀವಿ ನಾವು ಆ ಟೆಸ್ಟ್ ಪ್ರಕಾರ ಸುಮಾರು ಹತ್ತು ವರ್ಷ ಕೊಡ್ತದೆ ಲೈಫ್ ಇರೋದೇ ಹತ್ತು ವರ್ಷ ಮ್ಯಾಕ್ಸಿಮಮ್ ಇದು ಎರಡು ಒಂದ್ ವರ್ಷಕ್ಕೆ ಕಿತ್ತು ಬರುತ್ತಿದೆ ಕಾರಣ ಏನು ಆ ಟೆಕ್ನಿಕಲ್ ನೋಡಿ ಯಾರು ಕ್ವಚೆ ಮಾಡ್ತಾಯಿದ್ದಾರೆ ಯಾರು ಸೂಪರ್ವಿಷನ್ ಮಾಡಲ್ವಲ್ಲ ಈಗ ಒಂದ್ ರೋಡು ಟೆಂಡರ್ ಕೊಟ್ರು ಅಂದ್ರೆ ಮುಗೀತು ಅವ್ರದೇ ಅವರಿಗೆ ಅಲ್ಲಿ ಆಮೇಲೆ ಆ ಟೆಂಡರ್ ಕರೆದಿ ಅಥವಾ ರೋಡ್ ಹಾಕಿಸಿ ಅವ್ರಿಗೆ ದುಡ್ಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಆ ರೋಡ್ ಹಾಕಿದ್ದೆಲ್ಲ ಕಿತ್ಕೊಂಡ್ಬಂದ ಬರ್ತಾ ಇರುತ್ತೆ ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ಇನ್ವಾಲ್ವ್ ಆಗಿರೋದು ಯಾರು ಬೇ ಬೇರೆ ಮಾಡ್ಬೇಕು ನಾವು ಅಂತ ಅಲ್ಲ ನಾವ್ ಇದ್ ಎಲ್ಲಾರ್ನೂ ಹೊಡೆಗಾರನ ಮಗ್ ಮಾಡಿಸ್ಬೇಕು ಟೆಂಡರ್ ಕ್ವಾಲಿಟಿ ಅಶೂರೆನ್ಸ್ ಲ್ಯಾಬ್ ಟೆಸ್ಟ್ ಮಾಡ್ತಾರೆ ಲ್ಯಾಬ್ ಟೆಸ್ಟ್ ಅವ್ರು ರಿಪೋರ್ಟ್ ಕೊಡ್ತಾರೆ ಮಿಕ್ಸಿಂಗ್ ಕೊಡ್ತಾರ ಇದೆಷ್ಟು ಮಾಡಬೇಕು ಅಂತ ಫೀಲ್ಡ್ ಅಲ್ಲಿ ಮಾಡ್ತಾರ ಯಾರು ನೋಡ್ತಾರ ಅದನ್ನ ಸೂಪರ್ವೈಸನ್ ಮಾಡಲ್ಲ ಮಾಡಲ್ಲ ಎರಡನೇದು ಥರ್ಡ್ ಪಾರ್ಟಿ ಆಡಿಟಿಂಗ್ ಅಂತ ಇದೆ ಅದು ಮಾಡ್ತಾ ಇಲ್ಲ ಸರ್ಕಾರದವರು ಥರ್ಡ್ ಪಾರ್ಟಿ ಇದೆ ನಂಬತ್ತವರು ಇವರತ್ತವರು ಮೇಡಮ್ ಅಂತವರು ಥರ್ಡ್ ಪಾರ್ಟಿ ಆಡಿಟಿಂಗ್ ಅಂದ್ರೆ ವಿ ಲುಕ್ ಓನ್ಲಿ ಫಾರ್ ಕ್ವಾಲಿಟಿ ಎಕ್ಸಾಕ್ಟ್ಲಿ ನಾಟ್ ಫಾರ್ ದ ಪಬ್ಲಿಕ್ ಇದ್ರ ತರ ಮಾಡಲ್ಲ ನಾವು ಸೊ ಅದನ್ನ ಜಾಕ್ ಮಾಡ್ತಿಲ್ಲ ಥರ್ಡ್ ಪಾರ್ಟಿ ಆಡಿಟಿಂಗ್ ಅಂತ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಕೂಡ ಇದೆ ಥರ್ಡ್ ಪಾರ್ಟಿ ಅಂತಂದ್ರೆ ಟೆಕ್ನಿಕಲ್ ಎಕ್ಸ್ಪರ್ಟು ಸೋಷಿಯಲ್ ಎಕ್ಸ್ಪರ್ಟ್ಸು ಸಮಾಜದ ಮುಖ್ಯಸ್ಥರು ಬಂದು ಪ್ರತಿಯೊಂದು ಅವರವ್ರ ಲೆವೆಲಲ್ಲಿ ಅವ್ರ ಕ್ವಶನ್ ಕೇಳಿ ಚೆಕ್ ಮಾಡಿ ನಂತರ ಏನೇನು ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಸ್ಟಾಪ್ ಮಾಡಿಸ್ಬೋದು ಅಷ್ಟು ಪವರ್ ಇದೆ ಬೇರೆ ಕಂಟ್ರಿಗಳಲ್ಲಿ ಇಂಡಿಯಾ ಯಾಕಿಲ್ಲ ಬೆಂಗಳೂರಿನ ಯಾಕೆ ಮಾಡಬಾರ್ದು ಬಿ ಬಿ ಎಂ ಪಿ ಅನ್ನೋದು ಬೇರೆ ಹೆಸರುಗಳಿದೆ ಅದು ಅದು ಕರೆಯಾಗಿ ಇಷ್ಟ ಇಲ್ಲ ನನಗೆ ಬಟ್ ಅದು ಬಿ ಬಿ ಎಂ ಕ್ಲೋಸ್ ಮಾಡಬೇಕು ಅಂತ ಕೂಡ ಒಂದು ಚರ್ಚೆ ಆಯ್ತು ಸರ್ ಹಿಂದೆ ಬಿ ಬಿ ಎಂ ಕ್ಲೋಸ್ ಮಾಡಿ ಯಾಕೆ ಕ್ಲೋಸ್ ಮಾಡಬಾರ್ದು ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಯಾವುದೇ ಕೆಲಸ ತಗೊಂಡ್ರೂ ಕೂಡ ಬಿ ಬಿ ಎ ಪಿ ಲೋ ಉಪದೋಷಗಳು ಎದ್ದು ಕಾಣಿಸುತ್ತ ಇದು ನನ್ನ ಜೊತೆ ಫೋನ್ ಕಂಟೆಂಟ್ ಯಾರು ಬರಲ್ಲ ಅವರು ಬಂದ್ರೆ ಅಲ್ಲೇ ಅಭಯ್ ಏ ನನ್ಗೆ ಯಾರ್ದು ಹೆದರಿಕೆ ಇರೋಲ್ಲ ಇದರಲ್ಲಿ ಸುಳ್ಳ ಹೇಳಿದ್ರೆ ಮಾಡಿದ್ರೆ ಸರ್ ಮಾತಾಡ್ತೀನಿ ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ ವೀಕ್ಷಕರೇ ಅಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ರಸ್ತೆಗಳು ರಸ್ತೆಗಳ ಕಾಮಗಾರಿ ಅದರ ಗುಣಮಟ್ಟ ಅದಾದ್ಮೇಲೆ ಅದರಿಂದ ಬಲಿಯಾಗುವಂತಹ ಜನ ಹೀಗೆ ಅನೇಕ ವಿಚಾರಗಳು ಬರುತ್ತೆ ಆದ್ರೆ ರಸ್ತೆ ಗುಂಡಿ ಮುಚ್ಚುವಂತದ್ದೇ ಒಂದು ರಾಜಕೀಯ ವಸ್ತುವಾಗುತ್ತೆ ಅಂತಂದ್ರೆ ಇದು ಇನ್ನೊಂದು ವಿಪರ್ಯಾಸ ಅಂತ ಅನ್ಸುತ್ತೆ ನಮ್ಮೆಲ್ರಿಗೂ ಕೂಡ ರಸ್ತೆ ಗುಂಡಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ರಸ್ತೆ ಗುಂಡಿಗಳಿಗೆ ಬಲಿಯಾಗುವವರ ಸಂಖ್ಯೆ ಒಂದ್ ಕಡೆ ಜಾಸ್ತಿ ಆಗ್ತಾ ಆದರೆ ರಸ್ತೆ ಗುಂಡಿಗಳು ಕೂಡ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಮಳೆ ಮಳೆಗಾಲ ನಿರಂತರವಾಗಿ ಮಳೆ ಬರ್ತಾ ಬೀಳ್ತಾ ಇದೆ ರಸ್ತೆ ಮೇಲೆ ಬಿದ್ದ ನೀರು ಹೋಗೋದಕ್ಕೆ ಜಾಗ ಇಲ್ಲ ಸರಾಗವಾಗಿ ಅನ್ನೋ ಒಂದು ಪರಿಸ್ಥಿತಿ ಅದ್ರಾಗ್ಬಿಟ್ಟಿದೆ ಮೇಡಮ್ ಈಗ ನಾವು ನೋಡ್ತಾ ಇದ್ವಿ ರಸ್ತೆ ಅಪಘಾತದಲ್ಲಿ ಏನೋ ಬಿದ್ದು ಸಾವನ್ನಪ್ಪುರು ಅದರಲ್ಲೂ ತುಂಬಾ ಡೇಂಜರಸ್ ಸಿಚುವೇಶನ್ ಅಂತಂದ್ರೆ ಟೂ ವೀಲರಲ್ಲಿ ಅಲ್ಲಿ ಹೋಗೋರು ನಡ್ಕೊಂಡು ಹೋಗೋರು ಇಂಥವ್ರು ಸೊ ಅವ್ರಿಗೆ ಹೆಂಗೆ ಅಂತಂದ್ರೆ ಮುಂದೊಂದು ಗಾಡಿ ಹೋಗ್ತಾ ಇದ್ರೆ ಅವರು ಪಾಸ್ ಆಗ್ತಾ ನಿಧಾನಕ್ಕೆ ಹೋಗ್ತಾ ಇದ್ರು ಪಾಸ್ ಆಗಿದ ತಕ್ಷಣ ಕೆಳಗೊಂದು ಗುಂಡಿ ಇರುತ್ತೆ ದೊಡ್ಡ ವೆಹಿಕಲ್ ಹೆಂಗೋ ಪಾಸ್ ಆಗಿರುತ್ತೆ ಸಣ್ಣ ವೆಹಿಕಲ್ ಗುಂಡಿ ಇಳಿಸಂಗೂ ಇಲ್ಲ ಸೈಡಿಗೆ ತಗೊಳಂಗೂ ಇಲ್ಲ ಇರೋರು ಬಂದು ಗೊತ್ತಾರೆ ಸೊ ಇಂತಹ ಸಿಚುವೇಶನ್ ನಲ್ಲಿ ಬೆಂಗಳೂರಿನ ಅದ್ರಲ್ಲೂ ಟೂ ವೀಲರ್ಸ್ ಓಡೋ ಓಡಿಸೋರು ನಡ್ಕೊಂಡು ಹೋಗೋರು ಈ ಆಟೋಗಳಲ್ಲಿ ಓಡೋರು ಒಂದು ಚಾಲೆಂಜಿಂಗ್ ಅನ್ನ ಆಗ್ಬಿಟ್ಟಿದೆ ಅವ್ರು ಸೇಫ್ ಆಗಿ ಮನೆಗೆ ಸೇರ್ತಾರೋ ಇಲ್ವೋ ಅನ್ನುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿದೆ ಏನ್ ಅದು ನೀವ್ ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯ ಯಾಕಂದ್ರೆ ಈ ಸತತವಾಗಿ ಮಳೆ ಬಂದಾಗ್ಲ ನೋಡ್ತಾ ಇದೀವಿ ಎಷ್ಟೋ ಜನ ಹೆಣ್ಮಕ್ಳೇ ಸಾಯ್ತಾ ಇದ್ದಾರೆ ಹೆಣ್ಮಕ್ಳು ಹಿಂದೆಗಡೆ ಕೂಡ್ಸ್ಕೊಂಡಿರ್ತಾರೆ ಒನ್ ಸೈಡ್ ವಿತ್ ಮಗು ಇಟ್ಕೊಂಡಿರ್ತಾರೆ ಸೊ ಅವ್ರಿಗೆ ಫ್ರಂಟ್ ಅಲ್ಲಿ ಇರೋರ್ಗೆ ಬ್ಯಾಲೆನ್ಸಿಂಗ್ ಸಿಕ್ಕಲ್ಲ ಬ್ಯಾಲೆನ್ಸಿಂಗ್ ಸಿಕ್ಕಲ್ಲ ಹಿಂಗ್ ಸ್ವಲ್ಪ ಸ್ವಲ್ಪ ಯಾವ ಮರದ್ರೆ ಒಂದ್ ಚೂರ್ ಗುಂಡಿ ಬಂತು ಅಂದ್ರೆ ಮುಂದೆ ಹಳ್ಳಕ್ಕೆ ಬೀಳಬೇಕಾಗತ್ತೆ ಆ ನೀರಿರೋದ್ರಿಂದ ಗೊತ್ತಿಲ್ಲದೆ ಬಸ್ಸು ಹರಿದಿದೆ ಅದ್ರ ಮೇಲೆ ಈಗ ನಿನ್ನೆ ತಾನೇ ನಾನು ಹೈವೇಲಿ ಹೋಗ್ತಾ ಇರುವಾಗ ನೋಡಿದೆ ಜಸ್ಟ್ ಇದೇ ಥರದಲ್ಲಿ ಹುಡುಗ ಔಟ್ ಫುಲ್ಲು ಯಾಕೆ ಅಂತಂದ್ರೆ ಈ ವೆಹಿಕಲ್ಸ್ ಫಾಸ್ಟ್ ಆಗಿ ಬರ್ತಾ ಇರುತ್ತಲ್ಲ ಈ ಸಡನ್ ಆಗಿ ಗುಂಡಿ ಗಿಂಡಿ ಇತ್ತು ಅಂದರೆ ರೈಟ್ ತೊಗೊಂಡ್ಬಿಡ್ತಾರೆ ತಗೊಂಡಿದ್ ತಕ್ಷಣನೇ ಅವರು ಅಲ್ಲೇ ಬಿದ್ದು ಫಾಸ್ಟ್ ಇರ್ತಾರೆ ಯಾರು ಕೂಡ ಈಗ ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ವೆಹಿಕಲ್ಸ್ ರೋಡ್ ಸೈಡಲ್ಲಿ ಫಾಸ್ಟ್ಗೆ ಹೋಗ್ಬೇಕು ಎಲ್ಲ ಅವ್ರವ್ರ ಕೆಲಸದಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಫಾಸ್ಟ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ರೋಡ್ಗಳ ಸ್ಥಿತಿ ಕೈ ಮುರಿದು ಫ್ರಾಕ್ಚರ್ ಆಗಿ ತಲೆ ಒಡ್ಕೊಂಡು ಅನೇಕ ಸಮಸ್ಯೆಗಳು ದಿನ ನಾವು ನೋಡ್ತಾನೆ ನ್ಯೂಸ್ ನಲ್ಲಿ ಈ ಸರ್ಕಾರದವರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಹೇಗೆ ಅವರು ಚುನಾವಣೆ ಸಮಯದಲ್ಲಿ ಬರ್ತಾರೆ ಮಳೆ ಬಂದಾಗ್ಲೂ ಬಂದು ಪ್ರತಿಯೊಂದು ರೋಡ್ ನಲ್ಲೂ ಪ್ರತಿಯೊಂದು ಗಲ್ಲಿಗಳಲ್ಲೂ ಆಮೇಲೆ ರಾಜಕಾಲುವೆಗಳು ಏನು ಅದ್ರ ಪಕ್ಕದಲ್ಲಿ ಆಗ್ತಿರೋಂತ ಸಮಸ್ಯೆಗಳು ಎಲ್ಲ ಎಲ್ಲ ನೋಡಬೇಕು ಅವರು ಅವರು ಸರ್ಕಾರ ಇವಾಗಿದೆ ಬರೀ ಪೊಲಿಟಿಕ್ಸ್ ಅಷ್ಟೇ ಯಾರು ಗೆಲ್ತಾರೆ ಇದ್ರ ಬಗ್ಗೆ ಅವ್ರಿಗೆ ಯೋಚನೆನೇ ಇಲ್ಲ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋದ್ರ ಬಗ್ಗೆ ಗಮನವೂ ಇಲ್ಲ ಯಾರು ಹೇಳಿದ್ರು ಮಾನ ಮರ್ಯಾದೆ ಇಲ್ಲ ಮೂರ್ಗೂ ಬಿಟ್ಟು ಬರೀ ಎಲೆಕ್ಷನ್ ಇದ್ದರೆ ಸಾಕು ಜನ ಹೆಂಗಾದರೂ ಸಾಯ್ಲಿ ಅಂತ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಷ್ಟೇ ಅವರು ಅವರ ಕರ್ತವ್ಯನ ನಿರ್ವಹಿಸ್ತಾ ಇಲ್ಲ ಸರಿಗೆ ಎಲ್ಲೆಲ್ಲಿ ಕಾಮಗಾರಿಗಳು ಆಗಿದೆ ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸೋಣ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಯಾರು ಕೂಡ ಸಾರ್ವಜನಿಕರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿದೆ ಅವರು ಎಷ್ಟೋ ಕಡೆಗಳಲ್ಲಿ ಸೂಚನಾ ಫಲಕಗಳೇ ಇರುವುದಿಲ್ಲ ಸೊ ಕಾಮಗಾರಿ ನಡೀತಾ ಇರುತ್ತೆ ಮಳೆ ಬಂದ ಸಂದರ್ಭದಲ್ಲಿ ಗುಂಡಿಗಳು ಬಿದ್ದಾಗ ದೊಡ್ಡ ದೊಡ್ಡ ಹಳ್ಳ ಗುಂಡಿಗಳೆಲ್ಲ ಬಿದ್ದಿರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ನಾವೇನು ದೃಶ್ಯದಲ್ಲಿ ಒಂದು ಒಂದು ವಿಡಿಯೋ ನೋಡ್ತಾ ಇದ್ವಿ ಸೊ ಈ ಈಗ ಏನ್ ಬ್ಯಾರಿಕೆ ಹಾಕಿದಾರಲ್ಲ ಯಾರೋ ಒಂದ್ ಕಡೆ ಸೈಡಿ ಸರ್ಸೋ ಇನ್ಯಾರೋ ಗುದ್ಕೊಂಡೋ ಏನೋ ಮಾಡ್ಕೊಂಡು ಹೋಗಿರ್ತಾರೆ ಅದಂಗೆ ಇರತ್ತೆ ರಾತ್ರಿ ಹೊತ್ತು ಬಂದ್ರೆ ಕಾಣಿಸೋದೇ ಇಲ್ಲ ಅದ್ರಲ್ಲಿ ಬಿದ್ದು ಸತ್ತೋಗಿರೋರು ಎಷ್ಟೋ ಜನ ಇದಾರೆ ಅಂದ್ರೆ ಸೂಚನಾ ಫಲಕಗಳನ್ನು ಕೂಡ ಅಳವಡಿಸಬೇಕು ಅದ್ರ ಜೊತೆ ಜೊತೆಗೆ ನೀರು ಹೋಗೋದಕ್ಕೆ ಒಂದು ಸರಾಗವಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಈಗ ಗುಂಡಿ ಬೀಳುತ್ತೆ ಸರಿ ಅದ್ರಲ್ಲಿ ನೀರು ನಿಂತಿರುತ್ತೆ ಎಷ್ಟೋ ದಿನಗಳಾದರೂ ಕೂಡ ಅದು ನೀರು ನಿಂತೇ ಇರುತ್ತೆ ಬಟ್ ಅದಕ್ಕೇನು ಪರಿಹಾರ ಅನ್ನೋದು ಪ್ರಶ್ನೆ ಆಗುತ್ತೆ ಬಟ್ ವಾ ಅದು ಅದನ್ನು ಅದೇ ಸರ್ ಹೇಳಿದಂಗೆ ಅದನ್ನು ಹಾಕುವಾಗಲೇನೇ ಪ್ರಾಬ್ಲಮ್ ಆಗಿದ್ದರೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಗುಂಡಿಗಳ ಸಂಖ್ಯೆ ಹಿಂಗೆ ಹೆಚ್ಚಾಗ್ತಾನೆ ಇರುತ್ತೆ ಏನು ಹೇಳ್ತೀರಿ ಅದಕ್ಕೆ ಸೊ ಬ ನಿಮಗೆ ಏನು ಬೆಂಗಳೂರು ಈ ಡೈನಾಮಿಕ್ ಸಿಟಿ ಅಂತ ಹೇಳಿದ್ರೆ ಇವತ್ತು ಗುಂಡಿ ಇಲ್ಲಿ ಮುಚ್ಚಿರ್ತಾರೆ ಇನ್ನೊಂದು ಗುಂಡಿ ಅಲ್ಲೆಲ್ಲ ಬಿದ್ದಿತ್ತು ಅದು ನಿಮ್ಗೆ ಗೊತ್ತೇ ಆಗಲ್ಲ ಯಾಕಂತ ಹೇಳಿದ್ರೆ ಸರ್ ಹೇಳಿದಂಗೆ ಬೇರೆ ಇಲ್ಲ ಅಲ್ಲಿ ನಿಮಗೆ ಹಂಗ್ ಮುಚ್ಕೊಂಡು ಹಿಂಗೋದಾಗ ಏನೋ ಯಾರ ಟ್ರ್ಯಾಕ್ಚರ್ ಏನಾಗುತ್ತೋ ಏನೋ ಮುಕ್ಕೊಂಡು ಹೊರಗಡೆ ಬರಬೇಕು ಅಮ್ಮ ತಾಯಿ ನನ್ನಂತೂ ಬಲಿ ತಗೋಬೇಡ ನನ್ನಂತೂ ಸೇಫ್ ಆಗಿ ಮಾಡ್ಕೋಬೇಕು ಅದೊಂದೇ ಸೊಲ್ಯೂಷನ್ ಸೂಚನಾ ಫಲಕಗಳು ತುಂಬಾ ಇಂಪಾರ್ಟೆಂಟ್ ಕೆಲವೊಂದ್ ಕಡೆ ಆಗ್ತಾ ಇದಾರೆ ಮೇಜರ್ ಮೇಜರ್ ಕಾಮಗಾರಿ ನಡೀತಾ ಇದೆ ಮೆಟ್ರೋದವರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಟ್ ಎಲ್ಲಾ ಕಡೆನೂ ಇಲ್ಲ ಆ ಸೂಚನಾ ಫಲಕಗಳು ಪ್ರತಿಯೊಂದು ಟೈಮಲ್ಲೂ ಹಾಕ್ಬೇಕು ಅಂಡ್ ಮೇಜರ್ ಆಗಿ ಅಂಡರ್ ಪಾಸ್ಗಳಲ್ಲಿ ಎಷ್ಟು ತೊಂದರೆಗಳು ಆಗ್ತಾ ಇದೆ ಎಷ್ಟು ಆಕ್ಸಿಡೆಂಟ್ ಗಳು ಆಗ್ತಾ ಇದೆ ಆಗಿ ಸಾಹೇಬ್ರೆ ಹೇಳ್ಬೇಕು ಏನೇನು ಅದಕ್ಕೆ ಇದು ಅಂತ ಹೇಳ್ಬಿಟ್ಟು ಬಟ್ ಅದು ಸಾರ್ವಜನಿಕರು ನಾವ್ ಇಷ್ಟೇ ಕೇಳೋದು ಬಿಬಿಎಂಪಿ ಎಲ್ಲರೂ ಒಂದು ಕಾಮನ್ ಪ್ರಶ್ನೆ ಪ್ರತಿ ಬಾರಿ ಕೇಳ್ತಾನೆ ಇರ್ತಾರೆ ಏನು ನಾವು ಟ್ರಾಫಿಕ್ ವಯೋಲೇಷನ್ ಮಾಡಿದ್ರೆ ಫೈನ್ ಆಗ್ತಾರೆ ಸೊ ನಾವು ಏನು ಡಿ ಎಲ್ ಇಲ್ಲ ಅಂದರೆ ಫೈನ್ ಹಾಕ್ತಾರೆ ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದರೆ ಫೈನ್ ಹಾಕ್ತಾರೆ ನಾವು ರಸ್ತೆ ಟ್ಯಾಕ್ಸ್ ಕಟ್ತೀವಿ ವಾಹನ ತೊಗೊಳ್ಳೋವಾಗಲೂ ಕೂಡ ಟ್ಯಾಕ್ಸ್ ಕಟ್ತೀವಿ ಆದರೆ ರಸ್ತೆ ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪತ್ತಾರಲ್ಲ ಸೊ ಅದು ಆಬ್ವಿಯಸ್ಲಿ ಅವ್ರ ತಪ್ಪು ಬಟ್ ಬಿದ್ದು ಸಾವನ್ನಪ್ಪೋರು ಸೊ ಇದು ಯಾರು ಹೊಣೆ ಯಾರು ಇದಕ್ಕೆ ಪರಿಹಾರ ಕೊಡಬೇಕು ಯಾಕಂತಂದರೆ ಎಷ್ಟೋ ಜನ ಸಾವನ್ನಪ್ಪೋರು ಮೇಡಮ್ ಹೇಳ್ದಂಗೆ ಹೆಣ್ಮಕ್ಳಷ್ಟೇ ಅಲ್ಲ ಯುವಕರು ಅಂದರೆ ಮನೆಗೆ ಆಧಾರಸ್ತಂಭ ಆಗಿರ್ತಾರೆ ಅವರೇ ದುಡಿದು ತಂದು ತಿನ್ನಬೇಕು ಅನ್ನುವಂಥ ಪರಿಸ್ಥಿತಿ ಇರುತ್ತೆ ಸೊ ಅಂಥವ್ರೆ ಕೈಯೋ ಕಾಲು ಕಳ್ಕೊಂಡ್ರೆ ಜೀವನೇ ಕಳ್ಕೊಂಡ್ರೆ ಏನು ಗತಿ ಅವ್ರು ಒಂದು ಇಡೀ ಈ ಕುಟುಂಬ ಹೋದಂಗೆ ಅಲ್ಲಿ ಕೇವಲ ಒಂದು ಪ್ರಾಣ ಅಲ್ಲ ಒಂದು ಇಡೀ ಕುಟುಂಬದೇ ಒಂದು ಸರ್ವನಾಶ ಆಗುವಂತಹ ಪರಿಸ್ಥಿತಿ ಬಟ್ ಇದನ್ನ ತುಂಬಾ ಸೀರಿಯಸ್ ನೋಟ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಅಂತ ಮೇಡಮ್ ಪರಿಹಾರ ಕೊಟ್ಟಿದ್ದಾರೆ ಬಟ್ ಪರಿಹಾರ ಅಲ್ಲ ಮೇಡಮ್ ಎಷ್ಟೋ ವರದಿನೇ ಆಗಲ್ಲ ಜೀವ ಇಂಪಾರ್ಟೆಂಟ್ ಎಷ್ಟೊಂದು ವರದಿ ಆಗಿರಲ್ಲ ಬಟ್ ವರದಿ ಆಗಿರೋದಿಲ್ಲ ಪರಿಹಾರ ಬಹಳಷ್ಟು ವರದಿ ಪರಿ ಪರಿಹಾರ ಕೊಟ್ಟಿದ್ದಾರೆ ಬಟ್ ಜೀವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ ಜೀವ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪಾಟೋಲ್ಗಳಲ್ಲಿ ಏನು ಇದಾಗ್ತಾ ಇದೆ ಸೊ ಅದಕ್ಕೆ ಸರ್ಕಾರ ಏನ್ಮಾಡ್ಬೇಕು ಬಿ ಬಿ ಎ ಪಿ ಏನ್ಮಾಡ್ತು ವಾರ್ ಫೂಟಿಂಗ್ ಇದರಲ್ಲಿ ರಸ್ತೆ ಗುಂಡಿಗಳ್ನ ಮುಚ್ಚಬೇಕು ಅದು ಸೈಂಟಿಫಿಕ್ ಆಗಿ ಮುಚ್ಚಬೇಕು ಅದರ ಜೊತೆಗೆ ಭಾಳಷ್ಟು ಕಾಮಗಾರಿಗಳು ಏನು ಅಂತ ಹೇಳಿದ್ರೆ ಈಗ ಡೇಟಾ ಇದೆ ಐನೂರ ಐವತ್ತು ಏನು ಐದು ಸಾವಿರದ ಐನೂರು ಅಂತ ಡೇಟಾ ಇದೆ ಮುಚ್ಚಕ್ಕೆ ಅಂತ ಅದಕ್ಕೆ ಲೈನ್ ಬೇಕು ಅದಕ್ಕೆ ಸೀಮ್ ಡೆಡ್ಲೈನ್ ಕೊಡಬೇಕು ಅದಕ್ಕೆ ಮುಚ್ಚಿ ಅಂತ ನಮ್ಮಲ್ಲಿ ಆಲ್ರೆಡಿ ಕೋಲ್ಡ್ ಮಿಕ್ಸಿಂಗ್ ಇದೆ ಏನು ನಾವೆಲ್ಲಿಂದೂ ಅಲ್ಲಿಂದ ತರಬೇಕು ಅಂತೇನಿಲ್ಲ ಇಲ್ಲೇ ನಮ್ಮಲ್ಲೇ ಪ್ರಿಪೇರ್ ಆಗುತ್ತೆ ಬೇಗ 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 ಮುಚ್ಚಿದ್ರೆ ಇನ್ನು ಈಗ ಇನ್ನು ಮಳೆ ಸ್ಟಾರ್ಟ್ ಆಗಿದೆ ಅಷ್ಟೇ ನಾಲ್ಕು ಬಂದಿರೋದು ಹೇಳ್ತಾ ಇರೋದು ಮಳೆ ಬಿಟ್ಟ ಮೇಲೆ ಮುಚ್ಚತಿವಿ ಅಂತ ಮಳೆ ಬಿಡೋದ್ ಯಾವಾಗ ಗುಂಡಿ ಮುಚ್ಚದ್ ಯಾವಾಗ ಈ ಮುಚ್ಚಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಆಗ್ಲೇಬೇಕು ಮಳೆ ಬರ್ತಾ ಇಲ್ಲ ಮೇಲೆ ಮಳೆ ಬರ್ತಾ ಇರುತ್ತೆ ಕೆಳ ಗುಂಡಿ ಮುಚ್ಚಿದ್ರೆ ಏನ್ ಸರ್ ಹೆಂಗ್ ಪ್ರಯೋಜನ ಏನು ಉಪಯೋಗ ಸರ್ ಈ ಪ್ರಶ್ನೆಗೂ ಹೇಳ್ಬಿಡಿ ಸರ್ ಇದ್ರ ಜೊತೆಗೆ ಗುಂಡಿಗಳಾದಾಗ ಆಬ್ವಿಯಸ್ಲಿ ನೀರು ತುಂಬಾ ನಿಲ್ಲತ್ತೆ ಒಂದ್ ರೀತಿಯಾಗಿ ಅಲ್ಲೇ ಒಂದು ಹೊಂಡದ ರೀತಿಯಾಗ ಆಗತ್ತೆ ಸೊ ಇದು ಯಾವ ತರದ ಸ್ಟ್ರಕ್ಚರ್ ರೋಡ್ಗಳಲ್ಲಿ ಅಂತ ಅಂದ್ರೆ ಈಗ ಎರಡು ಥರ ಪೇಮೆಂಟ್ ರೋಡ್ ಕಂಡು ಮಾಡ್ತೀವಿ ನಾವು ಒಂದು ವೈಟ್ ಟಾಪಿಂಗ್ ಅಥವಾ ಕಾಂಕ್ರೀಟ್ ಸಿಮೆಂಟ್ ಕಾಂಕ್ರೀಟ್ ಇನ್ನೊಂದು ಬಿಟಮಿನ್ ರೋಡ್ಸ್ ಮೂರನೇದು ವಿಲೇಜ್ ರೋಡ್ ತರ ಹಳ್ಳಿ ಈಗ ರೋಡ್ ಮಾಡುವಾಗ್ಲೇನೆ ಅಲ್ಲೇ ಉಬ್ಬು ತಗ್ಗುಗಳಿದ್ದಾಗ ಅಲ್ಲಿ ಹೆಚ್ಚು ಅಂದ್ರೆ ಗುಂಡಿ ಬೀಳುತ್ತೆ ಏನ್ ಮಾಡ್ತೀವಿ ಕೇಂಬರ್ ಅಂತ ಕೊಡ್ತೀವಿ ಎರಡು ಕಡೆ ರಸ್ತೆ ಸೆಂಟರ್ ಪೋರ್ಷನ್ ಜಾಸ್ತಿ ನೀರು ಸರಾಗುವಾಗ ಹರಿದು ಹೋಗುತ್ತೆ ಅದು ಮೋರಿಗೆ ಹರಿದು ಹೋಗ್ಬೇಕು ಹೌದು ಆ ಮೋರಿನೇ ಬ್ಲಾಕ್ ಆಗಿರುತ್ತೆ ಆ ಮೋರಿಂದ ಬೇರೆ ಕಡೆ ಬರುತ್ತೆ ಒಂದು ಹಳ್ಳ ಬಿದ್ದಾಗ ಚಿಕ್ಕ ಹಳ್ಳ ಇರುತ್ತೆ ಇವತ್ತಿಗೆ ವಾರ ಬಿಡ್ಕೊಂಡು ನೋಡಿ ದೊಡ್ಡದಾಗಿರುತ್ತೆ ಅದನ್ನ ಒಂದೊಂದು ಅಗ್ರಿಗೇಟ್ ಕೂಡ ಬಿಟಮಿನ್ ಬೇರ್ಪಡಿಸುತ್ತೆ ಅಗ್ರಿಗೇಟ್ ಇಂದ ಬೇರ್ಪಡಿಸಿದಾಗ ಮಿಕ್ಕಿದ ಅಗ್ರಿಗೇಟಿ ಕಿತ್ಕೊಂಡ್ಬಂದು ದೊಡ್ಡ ಹಳ್ಳ ಆಗ್ತಾ ಇರುತ್ತೆ ಅದು ಅಂದ್ರೆ ಅವ್ರ ಕಣ್ಣಿಗೆ ಬೀಳಲ್ಲ ಅದೆಲ್ಲ ಅವ್ರು ಬಿಲ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಇರುತ್ತೆ ಯಾರ ಸತ್ರೆ ಬಹಳ ಸುಲಭ ನಮ್ಮ ಪೊಲಿಟಿಷಿಯನ್ ಬಂದು ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಬಿಟ್ಟು ಹೊಡ್ತಾರೆ ಅವ್ರ ಕೈ ತೊಡ್ಕೊಂಡ್ಬಿಡ್ತದೆ ಆಗೋಯ್ತವ್ರದ್ದು ಬಟ್ ಮನುಷ್ಯನ ಬೆಲೆ ಅಷ್ಟೇನಾ ಅಂತ ಅನ್ಸುತ್ತೆ ನಮ್ಮ ಅದು ಭಾಳ ತಪ್ಪು ಅದು ಈಗ ಯಾವುದೇ ಕಂಟ್ರಲ್ಲಿ ಕೊಡೋಲ್ಲ ನಾವು ಒಬ್ಬ ಕೋರ್ಟ್ ಹೋಗಿ ನನ್ನ ಬೆಲೆ ಒಂದು ಶಕ್ತಿ ಮೀರಿದ್ದು ಯಾರಿಗೂ ಆಗಲ್ಲ ನನ್ನ ಬೆಲೆ ಕಟ್ಟಕ್ಕೆ ಯಾರು ಬೆಲೆ ಕಟ್ಟಕ್ಕೆ ಯಾರಿಗೂ ಆಗಲ್ಲ ಅದ್ರಲ್ಲಿ ಮೂರು ಲಕ್ಷ ಕೊಟ್ಟು ಒಬ್ಬ ಮನುಷ್ಯನ ಪರ್ಚೇಸ್ ಮಾಡ್ದಂಗೆ ಮಾಡಿದ್ರೆ ಯಾವ ಥರ ನ್ಯಾಯ ಅದು ಅದು ಕೋರ್ಟ್ಗೆ ಹೋಗಿ ಅದನ್ನ ನ್ಯಾಯ ತಗೋಬೇಕು ನಮ್ಮಲ್ಲಿ ಒಂದು ಕೋರ್ಟ್ ಮೇಲೆ ಒಂಥರ ಅಲ್ಲಿ ಹೋಗಿ ಹೇಳಿ ಟೈಮ್ ಎಳೆಯುತ್ತೆ ಆಗತ್ತೋ ಇಲ್ವೋ ಅಂದ್ಬಿಟ್ಟು ಬಿಟ್ಬಿಡ್ತೀವಿ ಕಾರ್ಪೊರೇಷನ್ ಎ ಒನ್ ಅಂತೀವಿ ನಾವು ಟ್ರಾಫಿಕ್ ಪೊಲೀಸು ಎ ಅಕ್ಯೂಸ್ ಟು ಅಂತ ನಾವು ಮೂರನೇದು ಇದು ಗೌರ್ಮೆಂಟ್ ಅಂದ್ರೆ ಅದ್ಕೆ ದುಡ್ಡು ಕೊಟ್ಟಿದ್ರೆ ಏನ್ ಮಾಡಿದ್ರು ಅಂತ ಕೇಳೋದಕ್ಕೆ ಸೊ ಇದು ಅಕ್ಯೂಸ್ ಎ ಒನ್ ಎ ಟು ಎಚ್ ಅಂತ ಹೊನ್ಗಾರ್ಡ್ ಮಾಡ್ಬೇಕು ಅದನ್ನ ಅದು ಸರಿಯಾಗಿ ಮಾಡಿದ ಖಂಡಿತವಾಗಿ ಕೋರ್ಟಲ್ಲಿ ವರ್ಕ್ ಆಗುತ್ತೆ ಅಲ್ಲಿ ಗುತ್ತಿಗೆದಾರ್ರುನು ಗುತ್ತಿಗೆದಾರರು ಅಲ್ಟಿಮೇಟ್ ಕೊನೆಯಲ್ಲಿ ಏನ್ಮಾಡ್ತಾನೋ ಒಂದು ಒಂದು ಕೋಟಿ ಕೆಲಸಕ್ಕೆ ಅವನು ಒಂದೂವರೆ ಕೋಟಿ ಖರ್ಚು ಮಾಡಿರ್ತಾನ ಅವನ್ ಪಾಪ ತಂಚಕ ಕೆಲಸ ತಗೊಳ್ಳೋದಿಕ್ಕೆ ಅವನು ಇವ್ ಏನು ಮೊದಲೇ ಒಂದೂರು ಕೋಟಿ ಖರ್ಚಾದ್ಮೇಲೆ ಒಂದು ಕೋಟಿಗೆ ಇನ್ನೇನು ಕೋಟಿಗೆ ಯಾರು ಒಂದೂವರೆ ಕೋಟಿ ಖರ್ಚು ಮಾಡಲ್ಲ ಅಷ್ಟು ಖರ್ಚು ಮಾಡಿದ್ರೆ ಒಂದು ಉತ್ತಮ ರಸ್ತೆ ಬರುತ್ತೆ ಅವರಿಗೆ ಬರುತ್ತೆ ಅಂತ ಕಡಿಮೆ ಸರ್ ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ ವೀಕ್ಷಕರ ಇದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುಂದುವರಿಯೋದು ವೀಕ್ಷಕರೇ ಈಗ ರಸ್ತೆ ಗುಂಡಿ ಬಗ್ಗೆ ಮಾತಾಡ್ತಾ ಇದೀವಿ ಮಳೆ ಕೂಡ ಆರಂಭ ಆಗಿದೆ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಅನ್ನುವಂತ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ ಬಟ್ ಆದರೆ ಮಳೆ ಇದೇ ರೀತಿಯಾಗಿ ಸುರಿಯುತ್ತೆ ಅನ್ನೋದು ಮುನ್ಸೂಚನೆ ಕೂಡ ಇತ್ತು ಸಾಕಷ್ಟು ದಿನಗಳಿಂದ ಈ ಬಾರಿ ಉತ್ತಮ ಮಳೆ ಆಗುತ್ತೆ ಸೊ ಮಾನ್ಸೂನ್ ಉತ್ತಮ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರೀಕ್ಷೆ ಕೂಡ ಇತ್ತು ಹವಾಮಾನ ತಜ್ಞ ಅಂದರೆ ತಜ್ಞರು ಕೂಡ ಇದನ್ನೇ ಒಂದು ಹೇಳಿದರು ಆದರೆ ಇದಕ್ಕೆ ಬೇಕಾದ ಪೂರಕವಾಗಿ ಬೇಕಾದ ಒಂದಷ್ಟು ಪ್ರಿಪರೇಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಬಿ ಬಿ ಎಂ ಪಿ ಅಂದರೆ ರಾಜಕಾಲವೆಯ ಮೇಡಮ್ ರಾಜಕಾಲುವೆ ಉಳೆತ್ತೋದಾಗಿರಬಹುದು ಅದ್ರ ಜೊತೆಗೆ ಈಗ ರಸ್ತೆ ಗುಂಡಿಗಳನ್ನ ಮುಚ್ಚೋದಾಗಿರ್ಬೋದು ಅವರಿಗೇನು ಹೆಂಗಿದ್ರು ಮಳೆ ಬರುತ್ತೆ ಮಳೆ ಬಂದ್ಮೇಲೆ ಜಾಸ್ತಿ ಆಗುತ್ತೆ ಗುಂಡಿಗಳು ಅವಾಗ ಒಂದೇ ಸರಿ ಮುಚ್ಚಬಿಡೋಣ ಅವಾಗ ಒಂದೇ ಸರಿ ತಗೊಂಡ್ಬಿಡಣ ಈಗ ಮುಚ್ಚಿದ್ರೆ ಮತ್ತೆ ಅವಾಗ ಮತ್ತೆ ಗುಂಡಿ ಆಗತ್ತೆ ಪ್ರಶ್ನೆ ಜನ ಸೊ ಅದಕ್ಕೆ ಹೆಂಗ್ ಉತ್ತರ ಕೊಡೋದು ಅದ್ರ ಜೊತೆಗೆ ಬೇರೆ ಎಲೆಕ್ಷನ್ ಬಂದ್ಬಿಡ್ತು ಅದೊಂದು ಒಳ್ಳೆ ರೀಸನ್ ಸಿಕ್ಬಿಡ್ತು ಎಲೆಕ್ಷನ್ ಎಲೆಕ್ಷನ್ ರಸ್ತೆ ಗುಂಡಿ ಮುಚ್ಚಕೆ ಯಾವ್ ಎಲೆಕ್ಷನ್ ಅನ್ನೋ ಕೇಳಕ್ ಆಗುತ್ತೆ ಏನ್ ಹೇಳ್ತೀರಿ ಈಗ ಸರ್ಕಾರ ಎಲೆಕ್ಷನ್ ಎಂ ಎಲ್ ಎಲೆಕ್ಷನ್ ಹೋದ ವರ್ಷ ಆಯ್ತು ಕಾಂಗ್ರೆಸ್ ಅವರು ಐದು ಒಂದು ಮಹಿಳೆಯರಿಗೆ ಅಂತ ಹೇಳಿ ಬೇರೆದ್ರಿಂದ ತಗೊಂಡ್ ದುಡ್ಡು ಕೊಡುವಂತದ್ದು ಎಲ್ಲಾ ಕೆಲಸಗಳು ನಡೀತು ಇವಾಗ ಸರ್ಕಾರದ ಹತ್ರ ದುಡ್ಡಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಒಂದು ನಡೆ ದುಡ್ಡಿಲ್ಲ ಏನ್ ಕಾಮಗಾರಿ ಮಾಡೋದಿಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಏನ್ ಮಾಡೋದಿಕ್ಕೂ ಅಲ್ಲ ಇದಕ್ಕೆ ಅಂತ ಅನುದಾನ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅನುದಾನ ಗುಂಡಿಗಳ ಮುಚ್ಚಕ್ಕೆ ಅಂತಾರೆ ಸಪರೇಟ್ ಆಗಿ ದುಡ್ಡು ಇರುತ್ತೆ ಮೋರ್ ದನ್ ಕಮಿಷನ್ ಕೊಡಬೇಕು ಐವತ್ ಪರ್ಸೆಂಟ್ ಕಮಿಷನ್ ಕೊಡಬೇಕು ಒಂದು ಕಾಮಗಾರಿ ಸರಿಯಾಗಿ ನಡಿಬೇಕು ಅಂದ್ರೆ ಅಲ್ಲಿ ಕಮಿಷನ್ ಕಮಿಷನ್ ಕೊಡಬೇಕು ಅಲ್ಲಿರೋ ಅಧಿಕಾರಿಗಳು ಪ್ರತಿಯೊಬ್ರು ಅಲ್ಲಿ ತಗೊಂಡು ಲಂಚ ತಗೊಂಡು ಅಟ್ಲೀಸ್ಟ್ ಕೆಲಸ ಆದ್ರೂ ಮಾಡ್ತಾರ ಇಲ್ಲ ಸರಿಯಾದ ಕೆಲಸ ಮಾಡೋದಿಲ್ಲ ಮತ್ತೆ ಇರ್ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಯಾರ ಅಯ್ಯೋ ಮಾಡ್ತಾರೆ ಯಾರು ಬಿಡು ಯಾವ ಅಧಿಕಾರಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾರು ಒಬ್ರು ಬಂದು ಇಂಥ ಕೆಲಸ ಆಗಬೇಕು ವಾರ್ಡ್ ವೈಸು ಆಗ್ತಾ ಇದೆಯಾ ಅಂತ ಹೇಳಿ ರಿಪೋರ್ಟ್ ಕೊಡೋರು ಯಾರು ಟಿ ಟಿವಿ ಚಾನೆಲ್ಗೆ ಬಂದು ಲಿಸ್ಟ್ ಅಟ್ ಲೀಸ್ಟ್ ಇಷ್ಟು ಮಳೆ ಬಂದಿದೆ ಇಷ್ಟು ಮಳೆಗೆ ನಾವು ಇಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ರಿಪೋರ್ಟ್ ಯಾರು ಕೊಡ್ತಾ ಇದಾರೆ ಸರ್ಕಾರ ಅದ್ರ ಬಗ್ಗೆ ಏನು ಏನು ಕ್ರಮ ತಗೋತಾ ಇದೆ ಅದು ಫಸ್ಟ್ ಬದಲಾವಣೆ ಆಗಬೇಕು ವಾರ್ಡ್ ವೈಸ್ ಅಲ್ಲಿ ರಿಪೋರ್ಟ್ಗಳು ಕೊಡ್ಬೇಕು ಮಳೆಗೆ ನಾವು ಏನೇನ್ ಕಾಮಗಾರಿ ಮಾಡಿದ್ದೀವಿ ಏನೇನು ಪ್ರಿಕಾಷನ್ಸ್ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು ಯಾವುದು ನಡೀತಾ ಇಲ್ಲ ಸುಮ್ಮನೆ ನಾವು ಇಲ್ಲಿ ರಾಘವೇಂದ್ರ ಅವ್ರ ಅಂದ್ರೆ ನೀವು ಆಪ್ ಆ್ಯಪ್ಗಳ ಮೂಲಕ ಕೂಡ ನಾವು ಅಪ್ಲೋಡ್ ಮಾಡಬಹುದು ಅಂತ ಬಟ್ ಎಷ್ಟು ಜವಾಬ್ದಾರಿಯುತವಾಗಿರೋ ಜನ ಇದನ್ನ ಮಾಡ್ತಾರೆ ಅಂತ ಅನ್ಸುತ್ತೆ ಬಿಕಾಸ್ ಯಾಕಂತಂದ್ರೆ ಸರ್ಕಾರ ಕೊಡೋದೇ ಒಂದ್ ಲೆಕ್ಕ ಜನರಿಗೆ ಬಿಟ್ಬಿಟ್ರೆ ಅದು ಬೇರೆ ಲೆಕ್ಕ ಆಗುತ್ತೆ ಬಟ್ ನಿಜಕ್ಕೂ ಆ ಲೆಕ್ಕ ತಗೊಂಡು ಆ ಗುಂಡಿ ಮುಚ್ಚುವಂತಹ ಕೆಲಸ ಆಗುತ್ತಾ ನಾವೆಲ್ಲೋ ಹೈಲಿ ಯೋಚನೆ ಮಾಡಿ ಅದು ತೆಗೆದು ಒಂದು ವಿಡಿಯೋ ತೆಗೆದು ಎಕ್ಸ್ನಲ್ಲಿ ಅವ್ರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಮಾಡ್ಬೇಕಷ್ಟೆ ಅದು ಅವ್ರು ನೋಡಿ ರಿಪ್ಲೈ ಮಾಡಿದ್ರೆ ಏನಾರು ಒಂಚೂರು ಇಂಪ್ಯಾಕ್ಟ್ ಆಗಬಹುದು ಆಯಿತಾ ಬಟ್ ಆದರೆ ಅಂಟಿಲ್ ಅನ್ಲೆಸ್ ಆ್ಯಪ್ಗಳಲ್ಲಿ ಯಾರು ಆಮೇಲೆ ಯಾರು ಕೂಡ ಅಷ್ಟರ ಮಟ್ಟಿಗೆ ತಲೆ ಓಡಿಸಿ ಉಪಯೋಗಿಸಿ ನಾವು ಇದು ಫೋಟೋ ತೆಗೆದು ಹಾಕೋಣ ನೆಕ್ಸ್ಟ್ ಅದನ್ನ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಮ್ಮ ಜನ ಬರೀ ನಾವು ಬೈಕೊಂಡು ಹಿಡಿ ಶಾಪ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟು ಹೊರತು ಅಷ್ಟೊಂದು ಸಮಯನೂ ಯಾರಿಗೂ ಇರೋಲ್ಲ ಆ ಬದ್ಧತೆಯೂ ಕೂಡ ತೋರೋಲ್ಲ ಅಂತ ಏನು ಹೇಳ್ತೀರಿ ನಾನು ಹೇಳೋದು ಬಿ ಬಿ ಎಂ ಪಿ ಮತ್ತು ಸರ್ಕಾರದ ಎಷ್ಟು ಜವಾಬ್ದಾರಿ ಇದೆಯೋ ಸಾರ್ವಜನಿಕರ ಜವಾಬ್ದಾರಿಯೂ ಅಷ್ಟೇ ಇದೆ ಓಕೆನಾ ಬಿ ಬಿ ಎಂ ಪಿ ಸಹಾಯ ಆ್ಯಪ್ ಸಹಾಯ ಟು ಆ್ಯಪ್ ಜೊತೆಗೆ ಫಿಕ್ಸ್ ಮೈ ಸ್ಟ್ರೀಟ್ ಆ್ಯಪಲ್ಲಿ ತುಂಬ ವರ್ಕ್ ಆಗ್ತದೆ ನಾನು ಅದನ್ನು ಏನು ಏನು ಡೆಮೋ ನೋಡಿದ್ದೀನಿ ರಿಪೋರ್ಟ್ ಮಾಡಿದ್ದೀನಿ ಅದು ಮುಚ್ಚಿದೆ ಸೊ ನಾವು ಒಂದು ಅಪೀಲ್ ಮಾಡೋದು ಜನಗಳಿಗೂ ಅಪೀಲ್ ಮಾಡೋದು ಇಡೀ ಶಾಪ ಹಾಕಿ ಎಲ್ಲನೂ ಹಾಕಿ ಬಿ ಬಿ ಎಮ್ ಪಿ ಮೇಲೆ ಬಟ್ ನಿಮ್ಮ ಕರ್ತವ್ಯನೂ ಸಹ ನೀವು ಮರಿಬೇಡಿ ನಿಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಏನು ಬಿ ಬಿ ಎಂ ಪಿ ಸಹಾಯ ಟೂ ಪಾಯಿಂಟ್ ಟು ಆ್ಯಪ್ ಅದೊಂದು ಸ್ಟೋರಲ್ಲೂ ಸಿಗುತ್ತೆ ಆ್ಯಪಲ್ ಸ್ಟೋರಲ್ಲೂ ಸಿಗುತ್ತೆ ಜೊತೆಗೆ ಫಿಕ್ಸ್ ಮೈ ಸ್ಟ್ರೀಟ್ ಆ್ಯಪ್ ಎರಡರಲ್ಲಿ ಯಾವುದಾದ್ರು ಒಂದು ಆ್ಯಪಲ್ಲೂ ಸಹ ಹಾಕಿದ್ರೆ ಸರ್ ಅಡ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಾ ಸರ್ ಎಲ್ಲರೂ ಪಬ್ಲಿಕ್ಗೆ ಇದ್ರ ಬಗ್ಗೆ ಆ್ಯಪ್ ಬಗ್ಗೆ ಎಲ್ಲರೂ ಮಾಹಿತಿ ನನಗೆ ಹೊಸದಾಗಿ ಕೇಳೋ ಥರ ಇದೆ ಇದು

ಜೊತೆಗೆ ಆ್ಯಪು ಇವತ್ತಿಂದ ಇಲ್ಲ ಮೇಡಮ್ ಅವ್ರಿಗೆ ಎಲೆಕ್ಷನ್ ಬಂದ್ರೆ ವೋಟ್ ಹಾಕಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಷ್ಟೇ ಇದಕ್ಕೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಎಷ್ಟೋ ನ್ಯೂಸ್ ಚಾನೆಲ್ಗಳಿದೆ ಸರ್ ಇರ್ಲಿ ಒಂದು ಆಪ್ ಬಗ್ಗೆ ಆಗ ಬಿ ಬಿ ಎಂಪಿ ಇದು ಒಂದು ಈ ತರ ಇದೆ ಅಂತ ಹೇಳಿ ಮಾಹಿತಿ ಕೊಡ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ಶಿಲ್ಪ ಮೇಡಮ್ ಇದ್ರ ಮೇಲೆ ಒಂದು ಸ್ಟೋರಿನೇ ಮಾಡ್ತಾರೆ ಸೊ ಆಕ್ಚುಲಿ ವರ್ಕ್ ಆಗ್ತದೆ ಶೋ ಆ್ಯಕ್ಚುಲಿ ಇದು ವರ್ಕ್ ಆಗ್ತಾ ಇದೆ ನಿಮ್ಗೆ ಕನೆಕ್ಷನ್ ಹೋಗುತ್ತೆ ನಿಮ್ಗೆ ಎ ಡಬ್ಲ್ಯೂಗ್ ಹೋಗುತ್ತೆ ಅಲ್ಲಿಂದ ವಾರ್ಡ್ ಇಂಜಿನಿಯರ್ಗೆ ಹೋಗುತ್ತೆ ಅಲ್ಲಿಂದ ಏನೋ ಇವ್ರ ಲೆಕ್ಕ ಬಂದ್ಬಿಟ್ಟು ನಿಮ್ಗೆ ಕಾಲ್ ಬಂದ್ಬಿಟ್ಟು ರಿಪೋರ್ಟ್ ಆಗಿರೋ ಕ್ಲೋಸ್ ಆಗಿರೋ ಫೋಟೋನು ಸಹ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಸೊ ದಿಸ್ ಅಂದ್ರೆ ಲೂಪ್ ಅನ್ನೋದು ಕ್ಲೋಸ್ ಆಗುತ್ತೆ ಅದು ಇವತ್ತಾಗುತ್ತೆ ನಾಳೆ ಆಗುತ್ತೆ ಒಟ್ನಲ್ಲಿ ಆಗುತ್ತೆ ಆಗಿರೋ ಆಗಿರೋ ಸುಮಾರು ಇನ್ಸಿಡೆಂಟ್ಗಳಿದೆ ಇದನ್ ರಿಪೋರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಸರ್ಕಾರ ಗೊತ್ತಾಗುತ್ತೆ ಬಹಳಷ್ಟು ಜನ ಮೊನ್ನೆ ಏನು ಇದ್ರಲ್ಲೂಸ ಹೇಳಿರೋದೇನಂತ ಟ್ರಾಫಿಕ್ ಪೊಲೀಸ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಸೀರಿಯಸ್ ಆಗಿ ಹೇಳ್ತೀನಿ ಟ್ರಾಫಿಕ್ ಪೊಲೀಸ್ ಅವರು ಎಲ್ಲಾ ಕೆಲಸ ಮಾಡ್ತಾ ಇದಾರೆ ಪಾಪ ಅವರು ದೇವ್ ದೇವ್ ನಂಜಾಲು ಸುಮಾರ್ ಬೇಜಾರ್ ಒಂತರಾ ಬೇಜಾರ್ ಅನ್ಸತ್ತೆ ಟ್ರಾಫಿಕ್ ಪೊಲೀಸ್ ಅವ್ರು ನೋಡಿದ್ರೆ ಅವ್ರು ಬಿಬಿಎಂಪಿ ಮಾಡ್ಬೇಕಾದ್ರೆ ಕೆಲ್ಸವೂ ಮಾಡ್ತಾ ಇದಾರೆ ಬೆಸ್ಕಾಂ ಮಾಡ್ಬೇಕಾದ್ರೆ ಕಲ್ಸ ಟ್ರಾಫಿಕ್ ಪೊಲೀಸ್ ಬಂದು ತಾವು ತಮ್ ಖರ್ಚಲ್ ಹಾಕಿ ಒಂದಷ್ಟು ಗುಂಡಿಗಳು ಮುಚ್ಚಿಗಳು ಅದಾದ್ರೆ ಇರೋ ಬದ್ಧತೆ ಸಾಮಾಜಿಕ ಕಲಕಲೇ ನಾವು ಅವರಿಗೆ ಭಯ ಫೈನ್ ಆಗತ್ತಿರ ರೋಡ್ ಸರಿ ಇಲ್ಲ ಮಾಟ್ಸಕ ಯಾಕಂದ್ರೆ 그러니까 ಅವರೇ ಅವರೆ ಈಜಿ ಆಗ ಸಿಗತೋ ಇವರ ಸಿಗಲ್ಲ ರೋಡ್ ಸಡಿ ಮಾಡೋ ಅವಕೆಲ್ಸ ಇಲ್ಲ ಅಲ್ಲ ಆಗ್ತಿನ್ನ ಸುಗಮ ಮಾಡೋದು ಅಲ್ಲ ಕೇಳೋದು ಅವರನೇ ಅಂದ್ರೆ ಅವರೇ ಉತ್ತರ ಕೊಡ್ಬೇಕಾಗತ್ತೆ ಎಷ್ಟೋ ಸರಿ ಮೇಡಂ ನೀವು ಸರ್ಕಾರಕ್ಕೆ ಕೇಳ್ಕೊಳ್ಳಿ ನೀವು ಸರ್ಕಾರ ತಾನೇ ಅಂತ ನಾವು ಕೇಳ್ತೀವಿ ಆಯ್ತಾ ಬಟ್ ಅವರಿಗೆ ಬದ್ಧತೆ ಇದೆ ಮೇಡಮ್ ನಾವು ಟ್ರಾಫಿಕ್ ಪೊಲೀಸ್ ಅವರಿಗೆ ಈಜಿ ಆಗ ಜೊತೆಗೆ ಬದ್ಧತೆ ಇದೆ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ನಮಗೂ ಜಾಸ್ತಿ ಕೆಲಸ ಆಗುತ್ತೆ ಜೊತೆಗೆ ನಾವು ಕ್ಲಿಯರೆನ್ಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲ ಕ್ಲಾಗಿಂಗ್ ಹಿಂಗ್ ಇತ್ತು ಅಂತ ಹೇಳಿದ್ರೆ ಅವರೇ ಕ್ಲಿಯರ್ ಕ್ಲಿಯರ್ ಮಾಡ್ತಾರೆ ಸಿ ನಮ್ಮದು ಒಂದು ಮನೆ ಇದೆ ಸರ್ ನಾನು ಹೇಳೋದು ನಮ್ದು ಒಂದು ಮನೆ ಇದೆ ಮೇಡಮ್ ಮೇಲ್ಗಡೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ನೋಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಲೆಗಳೆಲ್ಲ ಬಿದ್ದು ಮಾಡಿ ಮೇಲೆ ನೀರು ತುಂಬಿಕೊಂಡಿರುತ್ತೆ ಭಾಳಷ್ಟು ಇನ್ಸಿ ಭಾಳಷ್ಟು ಇನ್ಸಿಡೆಂಟ್ ಆಗುತ್ತೆ ಅದೇ ರೀತಿ ನಮ್ಮ ಮನೆ ಜೊತೆಗೆ ನಮ್ಮ ರೋಡು ಅಂತ ನಾವು ಯೋತ್ನ ಮಾಡಬೇಕು ರೋಡಲ್ಲಿ ಏನಾದ್ರು ನಿಂತಿದೆ ಅಂತ ಹೇಳಿದ್ರೆ ಬಿ ಬಿ ಎಂ ಅವರೇ ಒಂದು ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಅಲ್ಲಿ ಏನು ಒಂದು ಎಲೆಗೆಲೆ ಸಿಗಾಕೊಂಡಿರ್ತದೆ ಯಾವುದೋ ಒಂದು ಪೇಪರ್ ಕವರ್ ಏನೋ ಸಿಗಾಕೊಂಡಿರುತ್ತೆ ಅದನ್ನಾರು ಎತ್ತಿ ಅನ್ನೋದನ್ನ ಸಾರ್ವಜನಿಕರು ಇದ್ರ ಮೂಲಕ ಮನವಿ ಮಾಡ್ತಾ ಇಲ್ಲ ಓಕೆ ನಾನು ಮಾತಾಡ್ತೀನಿ ವೀಕ್ಷಕರೇ ಅದ್ರ ಜೊತೆ ಜೊತೆಗೆ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಯಾಕಂತಂದ್ರೆ ಅಧಿಕಾರದ ಚುಕ್ಕಾಣಿಯಲ್ಲಿ ಯಾರು ಇಲ್ಲ ಹಾಗಾಗಿ ಇನ್ನೂ ಹೇಳೋರು ಕೇಳೋರು ಇಲ್ಲ ಅಟ್ಲೀಸ್ಟ್ ಅಲ್ಲಿ ಜನ ಹೋಗಿ ಅಲ್ಲಿ ಕಾರ್ಪೊರೇಟ್ರಿಗೆ ನೋಡಿ ನಮ್ಮ ರಸ್ತೆ ಹೆಂಗಾಗಿದೆ ನೋಡಿ ಗುಂಡಿ ಮುಚ್ಚಿಲ್ಲ ನೋಡಿ ಹಿಂಗಾಗಿದೆ ಅಂತ ಕೇಳಬಹುದಾಗಿತ್ತು ಈಗ ಆ ಅವಕಾಶನೂ ಇಲ್ಲ ಈ ನದಿ ಅಧಿಕಾರಿಗಳು ಗೊತ್ತಲ್ಲ ನಿಮಗೆ ಅವ್ರ ಕೈಗೂ ಸಿಗಲ್ಲ ಅವರು ಎಲ್ಲಿರ್ತಾರೆ ಅಂತನೂ ಗೊತ್ತಾಗಲ್ಲ ಅವ್ರನ್ನ ನಾವು ಹೋಗಿ ಕೇಳಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ ಈ ತರದ ಗುಂಡಿಗಳು ಹೆಚ್ಚಾಗೋದಕ್ಕೆ ಅಂತ ಸರ್ ನಾವೀಗಾಗಲೇ ಬೇರೆ ಬೇರೆ ಆಯಾಮಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ಎಷ್ಟೋ ಕಡೆಗಳಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಾ ಇದೆ ಅದರಿಂದ ಕೂಡ ರಸ್ತೆ ಗುಂಡಿಗಳು ಬೀಳ್ತಾ ಇದೆ ಸೊ ಅದನ್ನ ಸರಿಪಡಿಸೋದಕ್ಕಾಗ್ತಾ ಇಲ್ಲ ಅಂದರೆ ನಮ್ಮದೇ ವ್ಯವಸ್ಥೆ ಮತ್ತೊಂದು ವ್ಯವಸ್ಥೆ ಇನ್ನೊಂದು ಏನೋ ಸೌಕರ್ಯವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ಸೌಕರ್ಯವನ್ನು ನಾವೇ ಹಾಳಿಗೆಡುತ್ತಾ ಇದ್ದೀವಿ ಆಮೇಲೆ ಈಗಾಗಲೇ ನಾವು ಮಾತಾಡಿದ್ವಿ ಏನು ಬಿ ಡಬ್ಲ್ಯೂ ಎಸ್ ಎಸ್ ಅವರು ಬಂದು ಗುಂಡಿ ಆಗಿದ್ದಾರೆ ಅದನ್ನ ಸರಿಯಾಗಿ ಸಮರ್ಪಕವಾಗಿ ಮುಚ್ಚೋದಿಲ್ಲ ಆಲ್ರೆಡಿ ರೂಲ್ಸ್ ಇದೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ನಿಮ್ಮ ಮೇಲೇ ಆದ್ರೆ ಹೊಣೆ ಹೊರಿಸ್ತೀವಿ ಅಂತ ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇವ್ರ ಮಧ್ಯೆ ನಾವು ಕೋಲ್ಡ್ ವಾರ್ ನಡೀತಾನೆ ಇರುತ್ತೆ ಆಯ್ತಾ ಬಟ್ ಆದ್ರೂ ಅದು ಎಕ್ಸಿಕ್ಯೂಟ್ ಆಗಿ ಆಗೋದಿಲ್ಲ ಟೆಲಿಫೋನ್ ಎಕ್ಸ್ಚೇಂಜ್ ಅವರು ಕೂಡ ಆಗೀತಾರೆ ಸರಿಯಾಗಿ ಮುಚ್ಚೋದಿಲ್ಲ ಇದ್ದಿದ್ದು ಸ್ವರೂಪಕ್ಕೆ ಬರೋದೇ ಇಲ್ಲ ಇನ್ನೂ ಎರಡು ದಿನ ಆಗಿರುತ್ತೆ ಚೆನ್ನಾಗಿ ನಳನಳಿಸುವಂತಹ ರಸ್ತೆ ಬರ್ತಾರೆ ಅಗಿತಾರೆ ಮೇಲೆ ಮುಗಿದೋಯ್ತು ಅದು ಆ ಲೆವೆಲ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಅಷ್ಟೊಂದು ದುಡ್ಡು ಅವ್ರ ಹತ್ರ ಇರೋದೂ ಇಲ್ಲ ಬಟ್ ಆ ಈ ಕಾರಣಗಳಿಂದಲೂ ಕೂಡ ಗುಂಡಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಈಗ ಹಿಂದೆ ಒಂದು ಮಾನ್ಯ ಯಡಿಯೂರಪ್ಪನವರು ಚೀಫ್ ಕಮಿಟಿ ಇತ್ತು ಅಜೆಂಡಾ ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಅಂತ ಇತ್ತು ಅದಕ್ಕೆ ನಾನು ಎಕ್ಸ್ಪರ್ಟ್ ಮೆಂಬರ್ ಆಗಿದೆ ಅದು ಪ್ರತಿ ಹದಿನೈದು ದಿನಕ್ಕೆ ಒಂದು ಸರಿ ಮೀಟ್ ಮಾಡ್ತಾ ಇದ್ವಿ ಅವ್ರು ಕೃಷ್ಣಾದಲ್ಲಿ ಅಫಿಷಿಯಲ್ ಇದರಲ್ಲಿ ಮೀಟ್ ಮಾಡಿ ಅವರು ಕೆ ಕೆ ಇ ಬಿ ಬೆಸ್ಕಾಮ್ನರ್ ಇಂಜಿನಿಯರ್ಸು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಫೈರ್ನವರು ಟ್ರಾಫಿಕ್ ಪೊಲೀಸ್ನವರು ಎಲ್ಲ ಕರೆಸಿ ಒಂದು ಕಡೆ ಕೂತ್ಕೊಳ್ತಾರೆ ನಾವು ಎಕ್ಸ್ಪರ್ಟ್ಸ್ ಮೂರು ಜನ ಎಕ್ಸ್ಪರ್ಟ್ಸ್ ಅಷ್ಟೇ ಆಮೇಲೆ ಮಿನಿಸ್ಟ್ಗಳ ಕಡೆಯಿಂದ ಇದ್ದರು ಅವಾಗ ಅನಂತಕುಮಾರ್ ಇದ್ದರು ಅವಾಗ ಇನ್ನೂ ಸತ್ತಿರಲಿಲ್ಲ ಅವಾಗ ಅವರೆಲ್ಲ ಇದ್ದರು ಅವ್ರಿಗೆ ಪ್ರತಿ ಮೀಟಿಂಗ್ ಮಾಡಿ ಏನೇನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ ಈಗ ಸರ್ಕಾರದವರು ಅದರ ಒಂದು ಕಮಿಟಿ ಮಾಡಬೇಕಾಗ್ತದೆ ಜನಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಒಂದು ಕಡೆ ಜನಗಳು ಇನ್ನೊಂದು ಕಡೆ ಅಫಿಷಿಯಲ್ಸು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ ಮಾಡ್ಕೋಬೋದು ಅದನ್ನು ಅಲ್ಲಿ ನೋಟ್ ಮಾಡ್ಕೊಬೋದು ಪಿ ಎಗಳ ಜೊತೆ ಮಾಡಿಕೊಂಡು ಅದನ್ನು ಆನ್ಸರ್ ಮಾಡೋದು ಅವಕಾಶ ಇರುತ್ತೆ ಅದು ಅದಾಗಿದ್ರೆ ಸ್ವಲ್ಪ ಉತ್ತಮ ಆಗ್ತದೆ ಬೇಕಾದ ಟ್ರಾನ್ಸ್ಪೆರೆನ್ಸಿನಲ್ಲಿ ಗೊತ್ತಾಗುತ್ತೆ ಅದು ಏನು ಮಾತಾಡಿದ್ವಿ ಏನು ಮಾಡಿಲ್ಲ ಅಂದ್ಬಿಟ್ಟು ಅದನ್ನು ಅದು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಈಗ ಕಾ ಪೊಲಿಟಿಷನ್ಸ್ ಮಾಡಬೇಕಾಗ್ತದೆ ಏನು ಮಾಡಿದ್ರೆ ನಾನೇ ಮಾಡಿಬಿಡ್ತೀನಿ ಒಂದು ವಾರದಲ್ಲಿ ಏನದು ಆಗದೆ ಇರೋದು ಸುಮ್ಮನೆ ಏನೆಲ್ಲ ಬೆಟ್ಟ ತೋರಿಸೋದು ದೂರದಲ್ಲಿ ಹತ್ಕೊಂಡು ಹೋಗಬೇಕು ಅನ್ನೋದು ಇದೆಲ್ಲ ಆಗುತ್ತೆ ಇದು ಸೊ ಇವಾಗ ಏನು ಮಾಡ್ತಾರೆ ಕಾಂಗ್ರೆಸ್ನವ್ರಿಗೂ ಆಗಲಿ ಬಿ ಜೆ ಪಿ ಆಗಲಿ ಅವ್ರದ್ದೇ ಆದ ಇಂಟ್ರೆಸ್ಟ್ ಇರುತ್ತೆ ಹೊರತು ಜನಗಳ ಬಗ್ಗೆ ಕಾಳಜಿ ಇರಲ್ಲ ಅವ್ರಿಗೆ ಜನಗಳಿಗೆ ಅನುಕೂಲ ಮಾಡಬೇಕು ಅವ್ರಿಗೆ ಗೊತ್ತು ನಮ್ಮ ಜನಗಳ ವೀಕ್ನೆಸ್ಸು

ಅನಿವಾರ್ಯತೆ ಅವಶ್ಯಕತೆ ಇರ್ತಿರಲಿಲ್ಲ ಅನ್ಸುತ್ತೆ ಇವರಿಗೆ ಇರುವಂತಹ ಇಂಟ್ರೆಸ್ಟ್ ಬೇರೆ ಆಗ್ಬಿಟ್ಟಿದೆ ರಾಜಕಾರಣಿಗಳಿಗೆ ಇದ್ರ ಬಗ್ಗೆಗಿಂತ ಬೇರೆ ಬೇರೆ ವಿಷಯಗಳು ಪೆನ್ ಡ್ರೈವ್ ವಿಷಯ ಅದು ಇದು ಈ ವಿಷಯಗಳು ಇದರಲ್ಲೇ ಆಸಕ್ತಿ ಹೆಚ್ಚಾಗಿ ಇದ್ರ ಬಗ್ಗೆ ಗಮನ ಹರಿಸೋದು ಮರಿತಾ ಇದ್ದಾರೆ ಈಗೇನೋ ಎಚ್ಚೆತ್ಕೊಂಡು ಬಿಜೆಪಿ ಅವರು ಕೂಡ ಇದ್ರ ಬಗ್ಗೆ ರಸ್ತೆ ಗುಂಡಿಗಳ ಮುಚ್ಚಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಇದಕ್ಕೆ ನೀವು ಹಿಂದಿನ ಸರ್ಕಾರದವರು ಕರೆಕ್ಟ್ ಕಾಮಗಾರಿ ಮಾಡಿಲ್ಲ ಅದಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಇವರು ಆರೋಪ ಮಾಡ್ತಿದ್ದಾರೆ ಅಷ್ಟೇ ಸರ್ಕಾರ ಯಾವುದೇ ಇದಿಲ್ಲ ಮಾಡೋರಿಗೆ ಬಿಬಿಎಂಪಿ ತಾನೆ ಅವ್ರು ಮಾಡ್ಬೇಕು ಅವ್ರು ಮಾಡಿಲ್ಲ ಅಷ್ಟೇ ಸರ್ಕಾರ ಹೇಳಿ ಬಿಡ್ಲಿ ಅವ್ರದೇ ಒಂದು ಫಂಡ್ ಅಂತ ಇರುತ್ತೆ ಬ್ಯಾಂಗ್ಳೂರ್ ಮಹಾನಗರ ಪಾಲಿಕೆಗೆ ಇಷ್ಟು ಫಂಡ್ ಅಂತ ಇರುತ್ತೆ ಫಂಡ್ ಅಲ್ಲಿ ಯೂಸ್ ಮಾಡ್ಕೋಬೇಕಲ್ಲ ಕರೆಕ್ಟ್ ಆಗಿ ಅವರು ಅದು ಮಾಡ್ಕೋತಾ ಇಲ್ಲ ಅದನ್ನ ಬಿಡಿಯನ್ನು ಮಾಡ್ಬೋದು ಬ್ಯಾಡ್ ಸಾರಿ ಬ್ಯಾಡ್ ಡೆವಲಪ್ಮೆಂಟ್ ಅಂತೀನಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಸೊ ಅವ್ರ ಬೇಕಾದ್ರೆ ಮಾಡ್ಕೋಬಹುದು ಅವರು ಒಂದ್ಸಲ ಇರೋದೇ ಹೇಳಿದ್ರಿ ಕಾರ್ಪೊರೇಟರ್ಗಳು ಕಾರ್ಪೊರೇಟರ್ ಎಲೆಕ್ಷನ್ ಇನ್ನೇನು ಅನೌನ್ಸ್ ಮಾಡಿದ್ದಾರೆ ನಿನ್ನೆ ತಾನೇ ಮಾತಾಡಿದ್ರು ಸಿದ್ದರಾಮಯ್ಯ ಸರ್ ಆದಷ್ಟು ಬೇಗ ಏನೋ ಅಧಿಕಾರಿಗಳು ಈ ಮಳೆ ಬರ್ಲೆ ಬರ್ತಾ ಇದೆ ಅಲ್ಲ ಅದ್ರ ಬಗ್ಗೆ ಕಾನೂನಿನಲ್ಲಿ ಏನಿದೆ ಚೌಕಟ್ಟಿನಲ್ಲಿ ಅದು ಲಾಯರ್ಸ್ಗಳಿರ್ಬೋದು ಸ್ವಲ್ಪ ಡಿಸ್ಕಷನ್ ಮಾಡಿ ಬಿ ಬಿ ಎಂ ಪಿ ಅವ್ರಿಗೆ ಸ್ವಲ್ಪ ತರಾಟೆ ತೊಗೊಂಡು ದಯವಿಟ್ಟು ಏನು ರಸ್ತೆ ಗುಂಡಿಗಳು ಐದು ಸಾವಿರ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಅದನ್ನಾದರೂ ಮುಚ್ಚಿಸ್ಲಿ ಸದ್ಯಕ್ಕೆ ಎಲೆಕ್ಷನ್ ಬರೋವರೆಗೂ ಕಾರ್ಪೊರೇಟ್ ಎಲೆಕ್ಷನ್ ಬರೋವರೆಗೂ ಅಷ್ಟಾದ್ರೂ ಒಂದು ಮಾಡಿ ಈ ಏನಾಗ್ತಾ ಇದೆ ಆಕ್ಸಿಡೆಂಟ್ಸು ಮತ್ತೆ ಏನಾಗ್ತಾ ಇದೆ ಅದು ಬಗೆಹರಿಸಲಿ ಅಷ್ಟೇ ನಾವು ಕೇಳೋದು ಇನ್ನೇನೂ ಇಲ್ಲ ಏನೋ ನಿಜ ನಿಜ ಸಾರ್ವಜನಿಕರಿಗೆ ತೊಂದ್ರೆ ಮನೆಯಲ್ಲಿ ಎಲೆ ಎಷ್ಟಿರ್ತೇ ಅಂತ ಹೇಳಕ್ ಯಾರ ಕೌಂಟ್ ಮಾಡ್ತಾರ ಇಲ್ಲ ಆಗಿಲ್ಲ ಸುಮ್ಮನೆ ನಾನು ಒಂದ್ ಲಕ್ಷ ಐವತ್ ಮೂರ್ ಸಾವಿರದ ಎಣ್ಣೂರ್ ಇಪ್ಪತ್ತೈದು ಅಂತ ಹೇಳ್ತೀನಿ ಅಲ್ಲ ಅವರೇ ಬಾಯಲ್ಲಿ ಹೇಳ್ತಾ ಇದ್ದಾರೆ ಗುಂಡಿ ಅದು ನಾಲ್ಕರಷ್ಟು ಐದರಷ್ಟು ಇದೆ ಐದು ಸಾವಿರ ಗುಂಡಿ ಅಂತೂ ಇಲ್ಲ ಅಂದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಅಂದ್ರೆ ಬಿಬಿಎಂಪಿ ಎಲೆಕ್ಷನ್ ಆಗದೆ ಇರೋದು ಕೂಡ ಇದಕ್ಕೆ ಒಂದು ಬಹುಮುಖ್ಯ ಕಾರಣ ಅಂತ ಯಾಕಂತಂದ್ರೆ ಕಾರ್ಪೊರೇಟರ್ ಇದ್ದಾಗ ಅವ್ರಿಗೊಂದು ಭಯ ಇರ್ತಾ ಇತ್ತು ನನ್ನ ಏರಿಯಾ ನನ್ನ ವಾರ್ಡು ಚೆನ್ನಾಗಿ ನೋಡ್ಕೊಳ್ಬೇಕು ಇಲ್ಲಾಂದ್ರೆ ನಾಳೆ ದಿನ ಜನ ನಾನೇ ಯಾಕಂದ್ರೆ ಸ್ಥಳೀಯ ಪ್ರತಿನಿಧಿಗಳೇ ನಮಗೆ ಬೇಗ ಕೈಗೆ ಸಿಗೋದು ಯಾವ ಶಾಸಕರು ಸಿಗಲ್ಲ ಯಾವ ಮಂತ್ರಿಗಳು ಸಿಗಲ್ಲ ಯಾವ ಮುಖ್ಯಮಂತ್ರಿಗಳು ಸಿಗಲ್ಲ ಅಲ್ಲಿ ಕೈಗೆ ಸಿಗೋದು ಅಂತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೋಡಿದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸಿಗುತ್ತಾರೆ ಆಮೇಲೆ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಸಿಗ್ತಾರೆ ಬೆಂಗಳೂರು ಅಂತ ಬಂದ ಕಾರ್ಪೊರೇಟ್ರು ನಾವು ಒಂದು ಮರ ಬಿದ್ರು ಏನೇ ಆದ್ರೂ ಕೂಡ ಎಲ್ಲಿದ್ದಾರೆ ಕಾರ್ಪೊರೇಟ್ರು ಎಲ್ಲಿದ್ದಾರೆ ಕಾರ್ಪೊರೇಟ್ರು ಅಂತಿದೀವಿ ಈಗ ಅನ್ನೋದು ಒಂದು ಹುದ್ದೆ ಇದೆಯಾ ಅನ್ನೋದನ್ನ ಮರ್ತು ಹೋಗ್ತಾ ಇದೀವಿ ಆ ಹಂತಕ್ಕೆ ಹೋಗ್ತಾ ಇದೆ ಈಗ ಸಿಚುವೇಶನ್ ಬಹುಶಃ ಇದು ಒಂದು ಕಾರಣ ಆಗ್ತಾ ಇದೆ ಹೆಚ್ಚಾಗೋದಕ್ಕೆ ಅಥವಾ ಗಮನವಾಗಿ ಆಫೀಸವ್ರು ಇಲ್ಲ ಅನ್ನೋಂಗ್ ಆಗ್ಬಿಟ್ಟಿದೆ ಮನೆ ಮಾಲೀಕನೇ ಇಲ್ಲ ಅಂದಾಗ ಮನೆ ಇನ್ನು ಹೆಂಗೆ ಎಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಅನ್ನೋದು ಎರಡ್ ಸಾವಿರದ ಇಪ್ಪತ್ತು ಡಿಸ್ ಏನು ನವೆಂಬರಲ್ಲಿ ಟರ್ಮ್ ಮುಗೀತು ಸೆಪ್ಟೆಂಬರ್ ನವೆಂಬರಲ್ಲಿ ಟರ್ಮ್ ಮುಗಿದು ಇಲ್ಲಿವರೆಗೆ ನಾಲ್ಕು ವರ್ಷ ಹೌದು ಬಿಬಿಎಂಪಿ ಕೌನ್ಸಿಲ್ ಕೌನ್ಸಿಲ್ ಇಲ್ಲದೆ ಇರೋದು ನಾಲ್ಕು ವರ್ಷ ಆಯ್ತು ನಿಮಗೆ ಪಾಟೋಲ್ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಏನು ಸ್ಟ್ರಾಂಗ್ ವಾಟರ್ ಡ್ರೈನ್ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಕ್ಲಾಗಿಂಗ್ ಆಗೋ ಸಮಸ್ಯೆ ಇರ್ಬೋದು ಜೊತೆಗೆ ನಿಮಗೆ ಬೆಂಗಳೂರಿನ ಎಲ್ಲ ಮೂಲಭೂತ ಸಮಸ್ಯೆಗಳಿಗೆ ಮುಖ್ಯ ಕಾರಣವೇ ಕಾರ್ಪೊರೇಟ್ರು ಇಲ್ಲದೆ ಇರೋದು ಬಿ ಬಿ ಚುನಾವಣೆ ಆಗದೆ ಇರೋದು ವಾರ್ಡ್ ಕಮಿಟೀಸ್ ಇರೋದು ಈ ಬಿ ಬಿ ಚುನಾವಣೆ ಕರೆ ಕರೆಕ್ಟಾಗಿ ಆಗಿತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವಾಗ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ನಮ್ಮಲ್ಲಿ ಇವಾಗ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದು ವಾರ್ಡ್ ಅಂತ ಹೇಳ್ತಿದ್ದಾರೆ ಇಷ್ಟು ಕಾರ್ಪೊರೇಟ್ರು ಬಂದರು ಅಂತ ಹೇಳಿದ್ರೆ ಅವ್ರಿಗೆ ಬದ್ಧತೆ ಇರುತ್ತೆ ಅವರು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನರ ರೆಪ್ರೆಸೆಂಟೇಟಿವ್ ಆಗಿತ್ತು ಅವರಿಗೆ ಗೊತ್ತಿರುತ್ತೆ ಯಾವ್ಯಾವ ಮೂಲೆಯಲ್ಲಿ ಏನೇನು ಆಗ್ತಾ ಇದೆ ಇಲ್ಲಿ ಮರ ಬೀಳ್ತಾ ಇದೆಯಾ ಈ ಮರನ ಕಟ್ಸ್ ಕಟ್ ಮಾಡಿಸ್ಬೇಕಾ ಈ ಮರನ ಕಟ್ ಮಾಡ್ಸಿಲ್ಲ ಅಂತ ಹೇಳಿದ್ರೆ ಈ ಮನೆ ಮೇಲೆ ಬೀಳುತ್ತೆ ಇಲ್ಲ ಈ ಕಾರ್ ಮೇಲೆ ಬೀಳುತ್ತೆ ಇಲ್ಲ ಈ ರಸ್ತೆ ಮೇಲೆ ಬೀಳುತ್ತೆ ಈ ಈ ರೋಡಲ್ಲಿ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ ಇಲ್ಲಿ ನಾನು ಡಿಸೆಲ್ಟಿಂಗ್ ಮಾಡಬೇಕು ಇಲ್ಲಿ ಬಿಟ್ಕೊಂಡ್ರೆ ಸರಾಗವಾಗಿ ಹೋಗುತ್ತೆ ಈ ಈ ಈ ರೋಡಲ್ಲಿ ಹಳೇದಾಗಿದೆ ಈ ರೋಡು ಇಲ್ಲಿ ನಾನು ಜಾಸ್ತಿ ಬೇಗ ಆಸ್ಫಾಲ್ಟಿಂಗ್ ಹಾಕಬೇಕು ಅಥವಾ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ಕಂಪ್ಲೀಟ್ ಪಿಕ್ಚರ್ ಗೊತ್ತಿರುತ್ತೆ ನಾವಲ್ಲಿ ಅಲ್ಲಿ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ವಿಕೇಂದ್ರೀಕರಣ ಅಂತ ಮಾತಾಡ್ಕೊಂತೀವಿ ಅಲ್ಲೇ ಮೇಲೆ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಇಲ್ಲಿ ವಾರ್ಡ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೊಂಥರ ಏನಂತ ಹೇಳಿದ್ರೆ ವರ್ಲ್ಡ್ ಕ್ಲಾಸ್ ಸಿಟಿ ಬೆಂಗಳೂರಿಗೆ ಗೌರ್ನೆನ್ಸ್ ಇಲ್ದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ದಯವಿಟ್ಟು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಚುನಾವಣೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಾಲ್ಕು ವರ್ಷದಿಂದ ನಾವು ನೋಡ್ತಾನೆ ಇದೀವಿ ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಬಂದ್ರು ಇವ್ರು ಬಂದ್ಮೇಲೆನೂ ಹಿಂಗೆ ತಳ್ಕೊಂಡು ಬಂದ್ರು ಈಗ ಏನು ಕಾ ಲೋ ಲೋಕಸಭೆ ಎಲೆಕ್ಷನ್ ಮುಗಿದ ಮೇಲೆ ನಾವು ಮಾಡ್ತೀವಿ ಅಂತಿದ್ದಾರೆ ಅದು ಡೌಟ್ ಫ್ರೀಸ್ಟ್ರಕ್ಚರಿಂಗ್ ಕಮಿಟಿ ಆಗ್ತಾ ಇದೆ ಬೆಂಗಳೂರಿನ ನಾವೆಲ್ಲ ವಿಭಾಗಗಳ ವಿಭಾಗಗಳ್ ಮಾಡ್ಬೇಕು ಅಂತಿದೆ ಸೊ ದಯವಿಟ್ಟು

ಬಿ ಬಿ ಎಂ ಚುನಾವಣೆ ಮುಗಿಸಿದ್ರೆ ಒಂದು ಕಾರ್ಪೊರೇಟರ್ ಅಂತ ಬರ್ತಾರೆ ಅವರು ಏನಾಗಿರ್ತಾರೆ ಅಂತ ಹೇಳಿದ್ರೆ ವಾರ್ಡ್ಗೆ ಒಂದು ಬದ್ಧತೆ ಆಗಿರ್ತಾರೆ ವಾರ್ಡ್ ಕಮಿಟೀಸ್ ಅಂತ ಆಗುತ್ತೆ ವಾರ್ಡ್ ಕಮಿಟೀಸ್ ಇಲ್ಲಿ ಸಾಹೇಬ್ ಇರ್ತಾರೆ ಎಕ್ಸ್ಪರ್ಟ್ಗಳು ನಮ್ಮಂತವ್ರು ಬಹಳಷ್ಟು ಜನ ಭಾಗವಹಿಸಬಹುದು ಮೇಡಮ್ ಅಂತವ್ರು ಇರ್ತಾರೆ ಸೊ ಅಲ್ಲಿಗೆ 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 ವಾರ್ಡ್ ಕಮಿಟಿ ಚರ್ಚೆಗಳಾದಾಗ ಮೇಡಮ್ ಹೇಳ್ತಾರೆ ಇಲ್ಲಿಗೆ ಇಲ್ಲಿ ನಮ್ಮನೆ ಮುಂದೆ ಕ್ಲಾಗಿಂಗ್ ಆಗ ಆಗೋ ಸಿಚುವೇಶನ್ ಇದೆ ಇಲ್ಲಿ ಡಿಸಿಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಈ ರೀತಿಯ ಚಾನ್ಸಸ್ ಸಿಗುತ್ತೆ ಇಲ್ಲಿ ಏನಂತ ಹೇಳಿದ್ರೆ ಪಬ್ಲಿಕ್ ಪಾರ್ಟಿಸಿಪೇಷನ್ಗೆ ಚಾನ್ಸಸ್ ಇಲ್ಲ ಸೊ ಅಂಬಲ್ ರಿಕ್ವೆಸ್ಟ್ ಸರ್ಕಾರಕ್ಕೆ ಏನು ಅಂತ ಹೇಳಿದ್ರೆ ಚುನಾವಣೆ ಮಾಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಸಾಲ್ವ್ ಆಗುತ್ತೆ ಅಂತ ಸರ್ ಅಂತಿಮವಾಗಿ ಗುಂಡಿಗಳ ಬಗ್ಗೆ ಮಾತಾಡಿದ್ವಿ ಇಷ್ಟೊತ್ತು ಇದಕ್ಕೆ ಪರಿಹಾರ ಅನ್ನೋದು ನಿಮ್ಮ ಆಂಗಲ್ ಅಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ ಈಗ ಒಂದು ಸೈಂಟಿಫಿಕ್ ಆಗಿ ಮುಚ್ಚಿದ್ರೆ ಅದು ಮತ್ತೆ ರಿಫ್ಲೆಕ್ಟ್ ಆಗಲ್ಲ ಅದು ಹಾ ಹಾ ಅದ್ ಹೆಂಗೆ ಮಾಡಬೇಕು ಅಂದ್ರೆ ಒಂದು ಹಳ್ಳ ಬೆದಿರ್ತೀರ್ಬೇಕು ಬೌಲ್ ಶೇಪ್ ಅಲ್ಲಿ ಹಳ್ಳಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋದು ಅದರಿಂದ ಮೂರ್ ಲೇಯರ್ ಅದನ್ನ ಒಂದು ಲೇಯರ್ ಆಗಿರೋದು ಅಗ್ರಿಗೇಟ್ ಅದು ಜಲ್ಲಿ ಪ್ಲಸ್ ವಿಟಮಿನ್ ಪ್ಲಸ್ ಮರಳು ಮೂರು ಹಾಕಿ ಒಂದ್ ಲೇಯರ್ ಮಾಡಿ ಚೆನ್ನಾಗಿ ಟ್ಯಾಂಪ್ ಮಾಡಬೇಕು ಮತ್ತೊಂದು ಲೇಯರ್ ಹಾಕಬೇಕು ಮತ್ತೆ ಟ್ಯಾಂಪ್ ಮಾಡಬೇಕು ಮೂರ್ ಲೇಯರ್ ಲೇಯರ್ನ ಸ್ವಲ್ಪ ಜಾಸ್ತಿನೇ ತುಂಬಿ ತುಂಬಿಟ್ಟು ಕ್ಲೀನ್ ಆಗಿ ಟ್ಯಾಂಪ್ ಮಾಡ್ಬಿಟ್ಟು ಆ ಎಡ್ಜ್ ಇರ್ತ ಕ್ರಾಕ್ಸ್ ಇರ್ತದೆ ಎಡ್ಜ್ ಆ ನಲ್ಲಿ ಸೀಲ್ ಮಾಡಬೇಕು सील ಕೋಟ್ ಅಂತ ಸೀಲ್ ಮಾಡಿದಾಗ ಮತ್ತೆ ನೀರು ಹೋಗಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಯಾಕಂದ್ರೆ ಅದ್ ಗುಂಡಿ ಬಿದ್ಕಡೇನೇ ಇನ್ನೊಂದಸರಿ ಗುಂಡಿ ಬೀಳ್ತಾನೆ ಇರುತ್ತೆ. ಅಲ್ಲ ತುಂಬಾ ಚೆನ್ನಾಗಿ ಅಂತ ಹೇಳಿದ್ರಿ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಬಟ್ ಇದನ್ನ ಮಾಡಿಬಿಟ್ರೆ ಎಕ್ಸಿಕ್ಯೂಟ್ ಮಾಡಿದ್ರೆ ಕೈ ಕಾಲಿಗೆ ಬಿದ್ಬಿಡೋದೇನೋ ಅವರಿಗೆ. ನನಗೆ ಏನು ಕೆಲಸ ನೀವು ಅಂತ ಹೇಳಿದ್ರಿ. ಇಲ್ಲ ಮಾಡಿಬಿಟ್ರೆ ನಂಗೇನ್ ಬರುತ್ತೆ? ಅಲ್ಲ ಅಂದೆ ಹೇಳಿದ್ರಿ. ಅಲ್ಲ ಮಾಡಿದ್ರೆ ಅಲ್ಲ ಸರ್ ಇವರು ವಿವಿಪಿ ಅವರು ಹೇಳ್ತಾರೆ ನೀವ್ ಹೇಳೋ ಪ್ರಕಾರ ಹಂಗೆ ಅವ್ರಿಗೇನ್ ಬರುತ್ತೆ ಅಂತ. ಓಕೆ. ಎಸ್ ಮ್ಯಾಡಂ ಅಂತಿಮವಾಗಿ ಏನು ಹೇಳ್ತೀರಿ? ಅಂತಿಮವಾಗಿ ನಾನು ಹೇಳೋದಿಷ್ಟೇ ಏನು ಮಳೆ ಬರಲೇಬೇಕು ಮಳೆ ಇಲ್ಲ ಅಂದರೆ ನಿಜವಾಗ್ಲೂ ಯಾರು ಕೂಡ ಬದುಕೋಕ್ಕೂ ಆಗಲ್ಲ ಉಸಿರಾಡೋಕ್ಕೂ ಆಗಲ್ಲ ಬೆಂಗಳೂರಲ್ಲಿ ಎಸ್ಪೆಷಲಿ ಮಳೆ ಬರಲಿ ಅದೇ ರೀತಿ ನಾವು ಏನು ಕಾಮಗಾರಿಗಳನ್ನ ಸರ್ಕಾರದವರು ಇವಾಗ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಮುಗಿಸಿ ಗುಂಡಿಗಳಿಗೆ ಒಂದು ಅಂತಿಮ ಏನು ಹೇಳ್ತಾರೆ ಕ್ಲೋಸಿಂಗ್ ಕ್ಲೋಸಿಂಗ್ಶ್ರೀ ಹಾಡ್ಲಿ ಅಂತ ನಾನು ಕೇಳಕ್ಕೆ ಇಷ್ಟವೇಂದ್ರೆ ಏನು ಸೊ ಲಾಸ್ಟಲ್ಲಿ ಗುಂಡಿಗಳು ಬೀಳ್ತಾನೆ ಇರುತ್ತೆ ಸೊ ಅದಕ್ಕೆ ಸರ್ಕಾರ ರೆಡಿಯಾಗಿರಲಿ ಸರ್ಕಾರ ರೆಡಿ ಅಂದರೆ ಇವಾಗ ಐದು ಸಾವಿರದ ಐನೂರು ಅಂತ ಹೇಳ್ತಾರೆ ಇದು ಮುಚ್ಚೋ ಇನ್ನೊಂದು ಐದು ಸಾವಿರ ಬಂದು ಬಿದ್ದೇ ಬೀಳುತ್ತೆ ಸೊ ನಮಗೆ ಕಳಪೆ ಕಾಮಗಾರಿ ಇಲ್ಲದೆ ಮೇಜರ್ ಆಗಿ ಏನಂತ ಹೇಳಿದ್ರೆ ವೈಟ್ ಟಾಪಿಂಗ್ ಇರ್ಬೋದು ಅಥವಾ ಒಳ್ಳೆ ಒಳ್ಳೆ ರೀತಿಯ ಟೆಂಡರ್ ಶೋ ರೋಡ್ಸ್ ಇರ್ಬೋದು ಒಳ್ಳೆ ರೀತಿಯ ರೋಡ್ ಮಾಡೋರು ಹೇಳಿದ್ರೆ ಗುಂಡಿ ಬೀಳಲ್ಲ ಇಲ್ಲ ಅಂತ ಹೇಳಿದ್ರೆ ಕಳೆದ ನಾಲ್ಕು ವರ್ಷದಿಂದ ನಾವು ಡಿಬೇಟ್ ಮಾಡಿ ಮಾತಾಡ್ತಾನೇ ಇದ್ದೀವಿ ಇನ್ನೂ ಮಾತಾಡ್ತಾ ಇರ್ತೀವಿ ಜೊತೆಗೆ ಬಿ ಬಿ ಎಂ ಪಿ ಚುನಾವಣೆ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳು ಸರ್ ಪರ ಪರಿ ಆಗುತ್ತೆ ಜೊತೆ ಇನ್ನೊಂದೇನ್ ಹೇಳ್ತೀನಿ ಅಂತ ಹೇಳಿದ್ರೆ ಬಿ ಬಿ ಎಂ ಕೆಲಸ ಮಾಡ್ತಾ ಇದೆ ಅದಕ್ಕೆ ಅದರ ಜನಗಳದ್ದು ಸಹ ಏನೋ ಸಹಭಾಗಿತ್ವ ಇಲ್ಲ ಅಂತ ಹೇಳಿದ್ರೆ ಏನು ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ವೀಕ್ಷಕರ ನಿಜಕ್ಕೂ ಗುಂಡಿಗಳ ಬಗ್ಗೆ ಗುಂಡಿಗಳ ಸಮಸ್ಯೆ ಬಗ್ಗೆ ಅದಕ್ಕೆ ಪರಿಹಾರ ಕೂಡ ನಿಮ್ಮ ಮುಂದೆ ಪ್ರಯತ್ನ ಮಾಡಿದೀವಿ ಆದ್ರೆ ಈ ಕಿಂಚಿತ್ತೂ ಸಲಹೆಗಳನ್ನ ಬಿಬಿಎಂಪಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ತಗೊಂಡ್ಬಿಟ್ರೆ ಸಮಸ್ಯೆಗಳೇ ಇರೋದಿಲ್ಲ ಬಿಕಾಸ್ ಸಮಸ್ಯೆಗಳೇ ಇಲ್ದಂಗೆ ಮಾಡೋದಕ್ಕೆ ಅವ್ರಿಗೂ ಇಷ್ಟ ಇಲ್ಲ ಬಟ್ ಈ ಒಂದು ನಾವು ಹೇಳೋದು ಕರ್ತವ್ಯ ನಾವು ಹೇಳಲೇಬೇಕು ಆದಷ್ಟು ಬೇಗ ಗುಂಡಿ ಮುಕ್ತ ನಗರ ಆಗಲಿ ಅನ್ನೋದನ್ನ ಆಶಿಸೋಣ ಯಾಕಂದ್ರೆ ಬೆಂಗಳೂರು ಅನೇಕ ವಿಚಾರಗಳಿಗೆ ವಿಶ್ವ ಪ್ರಸಿದ್ಧಿಯನ್ನ ಪಡೆದಿದೆ ಆದರೆ ಗುಂಡಿಗಳು ರಾಜ್ಯ ಗುಂಡಿಗಳ ಒಂದು ಬೆಂಗಳೂರು ಅನ್ನೋದನ್ನ ಕುಖ್ಯಾತಿ ಪಡೀದೇ ಇರಲಿ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಡಿ ಅಟ್ಲೀಸ್ಟ್ ಗುಂಡಿ ಮುಕ್ತ ಬೆಂಗಳೂರು ಮಾಡಿ ಅವಾಗ ಅದೇ ನಮ್ಮೆಲ್ರಿಗೂ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಥರ ನಾವು ಫೀಲ್ ಆಗ್ತೀವಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ